ಆತ್ಮೀಯ ಭಕ್ತಾಭಿಮಾನಿ ಬಂಧುಗಳೇ, ಮಾತೋಬಾರ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ನೂತನ ಶಿಲಾಮಯ ಸುತ್ತುಬೌಳಿ ಮತ್ತು ನೂತನ ಧ್ವಜಸ್ತಂಭ ಸಮರ್ಪಣೆ ಹಾಗೂ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ಗೀತ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಸಜ್ಜನ ಬಂಧುಗಳಿಗೆ ನಮ್ಮ ತಂಡದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ಗೀತ ಸಾಹಿತ್ಯ ಸಂಭ್ರಮದ ಹೆಸರೇ ಹೇಳುವಂತೆ ಗೀತೆ ಹಾಗೂ ಸಾಹಿತ್ಯ ನಮ್ಮಲ್ಲಿದೆ. ನೀವದನ್ನ ಪೂರ್ತಿಯಾಗಿ ಕೇಳಿ ಅನುಭವಿಸಿ ಆನಂದಿಸಿದ್ರೆ ಅದು ಸಂಭ್ರಮ ಆಗ್ತದೆ. ಹಾಗಾಗಿ ಜನ ಸ್ವಲ್ಪ ಇಲ್ಲಿ ಇದ್ದಾರೆ, ಕೆಲವರು ಲೈವ್ ನೋಡ್ತಾ ಇರಬಹುದು ಮನೆಯಲ್ಲಿ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ಒಂದೊಳ್ಳೆಯ ಕ್ಷೇತ್ರದಲ್ಲಿ ನಾವು ಇವತ್ತಿದ್ದೇವೆ. ಭಾಷಣ ಮಾಡುವಾಗ ಹೇಳಿದ್ರು, ಕೊರೋನಾ ಆದಷ್ಟು ಬೇಗ ಕಡಿಮೆ ಆಗಲಿ ಕಡಿಮೆ ಆಗಲಿ. ಬಹಳ ದೊಡ್ಡ ಸಂಕಷ್ಟದಿಂದ ನಾವು ಹೊರಗೆ ಬರ್ತಾ ಇದ್ದೇವೆ ಅಷ್ಟೇ. ಈಗ ಕೊರೋನಾ ಇಲ್ಲಿದೆ ಅಂತ ಯಾರಾದ್ರೂ ಕೇಳಿದ್ರೆ ಮಕ್ಕಳು ಹೇಳ್ತಾರೆ, ಅದು ಒಂದನೆಯಿಂದ ಐದನೇ ಕ್ಲಾಸಿನವರೆಗೆ ಕ್ಲಾಸ್ ರೂಮ್ ಅಲ್ಲಿದೆ, ಆರು ಏಳು ಎಂಟನೇ ಕ್ಲಾಸ್ ಅಲ್ಲಿ ಮಧ್ಯಾಹ್ನ ಮೇಲೆ ಬರ್ತದೆ, ಒಂಬತ್ತು ಹತ್ತು ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಕಂಪ್ಲೀಟ್ ಹೋಗಿದೆ ಅಂತ. ಬೇರೆ ಎಲ್ಲಿ ನೋಡಿದ್ರು ಕೊರೋನಾ ಇಲ್ಲ ಈಗ. ಹಾಗಾಗಿ ಕೊರೋನಾ ಅಂತ ಹೇಳುವಂತದ್ದು ಇದೆಯೋ ಇಲ್ಲೋ ಗೊತ್ತಿಲ್ಲ, ಇದೆಯೋ ಭ್ರಮೆಯೋ ಗೊತ್ತಿಲ್ಲ. ಆದ್ರೆ ನಮ್ಮನ್ನು ಇಡೀ ಜಗತ್ತನ್ನು ತತ್ತರಿಸಿದ್ದು ಮಾತ್ರ ಸತ್ಯವಾದಂತ ಮಾತು. ಪ್ರಕೃತಿ ಒಂದು ಒಳ್ಳೆಯ ಸೂಚನೆಯನ್ನು ಕೊಟ್ಟಿತ್ತು. ಏನು? ಪ್ರಕೃತಿಗೆ ವಿರುದ್ಧವಾಗಿ ನಡೆದುಕೊಂಡು ನೀನು ಬದುಕುವುದು ಅಂತಾದ್ರೆ ಮನುಷ್ಯ ಅಂತ ಹೇಳುವಂತ ಒಂದು ಜೀವಿ ನನಗೆ ಅಗತ್ಯವೇ ಇಲ್ಲ. ಇಲ್ಲಿಯವರೆಗೆ ಲಾಕಪ್ 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 ಅಂದ್ರೆ ಜೈಲಿಗೆ ಹಾಕೋದು ಅಂತ ತಿಳ್ಕೊಂಡಿದ್ದೆವು. ಲಾಕ್ಡೌನ್ ನಲ್ಲೂ ಈ ರೀತಿ ಜೈಲು ಇರ್ತದೆ ಅಂತ ಗೊತ್ತಾದ್ರು ನಮಗೆ ಮೊನ್ನೆ ಮಾರ್ಚ್ 15ರ ನಂತರ. ಅದಕ್ಕೆ ಕಾರ್ಯಕ್ರಮದ ಮಧ್ಯದಲ್ಲಿ ನಗಾಡ್ಲಿಕ್ಕೆ ಅವಕಾಶ ಇದ್ರೆ ನಗಾಡಿ, ಯಾಕಂದ್ರೆ ದೇವ್ರು ನಗಾಡ್ಲಿಕ್ಕೆ ಹೇಳುವಾಗ ನಗಾಡದೆ ಈಗ ಮೊನ್ನೆ ಮಾರ್ಚ್ 15ರ ನಂತರ ಮಾಸ್ಕ್ ಬಂತು. ನಗಾಡಿದ್ರು ಗೊತ್ತಾಗೋದಿಲ್ಲ, ನಗಾಡದಿದ್ರು ಗೊತ್ತಾಗುತ್ತೆ. ನಮ್ಮನೆ ಹೆಂಗ್ಸು ಅಥವಾ ಗಂಡ್ಸು ಬೇರೆಯವ್ರ ಬೈಕಲ್ಲಿ ನಮ್ಮ ಎದುರು ಹೋದ್ರು ಗೊತ್ತಾಗುತ್ತೆ. ಬ್ಯೂಟಿ ಪಾರ್ಲರ್ ಕ್ಲೋಸ್ ಆಯ್ತು, ಏನ್ ಸಮಸ್ಯೆ ಆಗ್ಲಿಲ್ಲ. ಆದ್ರೆ ಬ್ಯೂಟಿ ಪಾರ್ಲರ್ ಹೋಗಿ ಅಭ್ಯಾಸ ಇದ್ದವರಿಗೆ ಗಡ್ಡ ಬಂದಿತ್ತಂತೆ ಕೆಲವರಿಗೆ. ತಂತ್ರಜ್ಞಾನದಲ್ಲಿ ಮೇಲೆ 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 ಹೋಗಿ ಚಂದ್ರಲೋಕಕ್ಕೆ ಹೋದೆವು. ಮಾರ್ಚ್ 15ರ ನಂತರ ನಾವು ಹುಡುಕಿದ್ದು ಮನದ ಮನೆ ಹತ್ರ ಎಲ್ಲಿಯಾದ್ರೆ ಅಮೃತ ಬಳ್ಳಿಯ ತುಂಡುಂಟ, ನೆಲನೆಲ್ಲಿಯ ತುಂಡುಂಟ. ಎಷ್ಟೋ ಜನರಿಗೆ ಮಾರ್ಚ್ 15ರ ನಂತರ ಗೊತ್ತದ್ದು ಶುಂಠಿಯಲ್ಲಿ ಒಂದು ಚಟ್ನಿ ಮಾಡ್ಲಿಕ್ಕೆ ಆಗ್ತದೆ, ಒಂದಲಗ ತಿಮಾರ್ ಅಂತ ಕರೀತಾರೆ ನಮ್ಮ ತುಳುವಿನಲ್ಲಿ, ಅದರಲ್ಲೂ ಚಟ್ನಿ ಆಗ್ತದೆ, ಹುರುಳಿಯಲ್ಲಿ ಸಾರಾಗ್ತದೆ ಅಂತ. ಯಾಕೆಂತ ಹೇಳಿದ್ರೆ ಹತ್ರ ಬನ್ನಿ ಹತ್ರ ಬನ್ನಿ ಹತ್ರ ಬನ್ನಿ ಅಂತ ದೇವರು ಹೇಳಿದ್ರು. ಬಹುಶಃ ನಾವು ಕೇಳಲಿಲ್ಲ ಕಾಣ್ತದೆ, ಯಾರಿಗೂ ಗೊತ್ತಿರಲಿಲ್ಲ ಇಂಥದ್ದೊಂದು ಬರ್ತದೆ ಅಂತ. ಆ ಸಮಯದಲ್ಲೂ ಕೂಡ ದಿನ ಭವಿಷ್ಯ ಹೇಳುವ ಜ್ಯೋತಿಷ್ಯರು ರಾಶಿ ಭವಿಷ್ಯದಲ್ಲಿ ಪೇಪರ್ ಅಲ್ಲಿ ಬರೀತಾ ಇದ್ರು, ವಿದೇಶ ಯಾತ್ರೆ ಅಂತ. ವಿಮಾನ ಎಲ್ಲ ಒಳಗಿಟ್ಟಾಗಿದೆ. ಅದರಿಂದಲೇ ನಮಗೆ ಗೊತ್ತಿರಬೇಕು, ದೇವರು ನಮಗೆ ಸೂಚನೆ ಕೊಟ್ಟು ಬರೋದಿಲ್ಲ. ಎಲ್ಲ ಎಂತ ತಂತ್ರಜ್ಞಾನ ಇದ್ರು ಕೊರೋನಾ ಅಂದ್ರೆ ಏನು ಅಂತ ಸತ್ಯ ಆಗ್ಲು ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ನಮಗೆ ಆ ಕೆಂಪು ಒಂದು ಬಾಲ್ ತಿರುಗುದು ಟಿವಿಯಲ್ಲಿ ಬಿಟ್ರೆ ಮತ್ತೆ ಎಂತದ್ದು ಗೊತ್ತಿಲ್ಲ. ಹಾಗಾಗಿ ಒಂದು ಭ್ರಮೆಯಲ್ಲಿ ನಾವಿದ್ದೇವೆ. ಅತ್ಯಂತ ದೊಡ್ಡ ಪೆಟ್ಟು ತಿಂದಂತ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ನಮ್ಮ ಶಿಕ್ಷಣ ಕ್ಷೇತ್ರ ಬಂಧುಗಳು. ಇನ್ನೂ ಕೂಡ ಪ್ರಾರಂಭವೇ ಆಗ್ತಾ ಇಲ್ಲ ಶಾಲೆಗಳು, ಕೆಲವು ಅರ್ಧಾರ್ಧ ಪ್ರಾರಂಭ ಆಗ್ತಾ ಇದೆ. ಮಾರ್ಚ್ 15ರ ನಂತರ ಎಷ್ಟೋ ಜನ ಗಂಡನಿಗೆ ಹೆಂಡತಿಯ ಮುಖದಲ್ಲಿ ಮಚ್ಚೆ ಇದೆ ಅಂತ ಗೊತ್ತಾದ್ದು ಮಾರ್ಚ್ 15ರ ನಂತರ. ಅದೇ ಇಲ್ಲಿ ಕಪ್ಪು, ಇಲ್ಲೊಂದು ಕಪ್ಪು ಮಚ್ಚೆ ಇತ್ತ ನಿಮ್ಗೆ, ಆಲ್ಬಮ್ ಅಲ್ಲಿ ಇರ್ಲಿಲ್ಲ ಅಂತ ಪುರುಸೋತಿದ್ವಿ ನಮ್ಗೆ ಪರಸ್ಪರ, ಗಂಡ ಹೆಂಡತಿಗೆ ಮಾತಾಡ್ಲಿಕ್ಕೆ, ಮಕ್ಕಳೊಟ್ಟಿಗೆ ಮಾತಾಡ್ಲಿಕ್ಕೆ. ಅಯ್ಯೋ ನಮ್ಮ ಮದುವೆ ಕಾಗದೆಲ್ಲ ಕೊಡ್ಲಿಕ್ಕೆ ಹೋಗುವಾಗ ಎಷ್ಟು ಚಂದ ಹೇಳ್ತಾ ಇದ್ದೇವು, ಎಲ್ಲ ಬರ್ಬೇಕು, ಬೇಜಾರಾಗ್ತದಿಲ್ಲ ಅಂದ್ರೆ ನನಗೆ ಎಲ್ಲರೂ ಬರ್ಬೇಕು. ಮೊನ್ನೆ ಮಾರ್ಚ್ 15ರ ನಂತರ ಯಾರು ಬರಬೇಡಿ, ಯಾರು ಸ್ವಲ್ಪ ತಪ್ಪಿಸ ಬರ್ಬೇಡಿ. ನಮ್ಮ ಮನೆಯವರು ಯಾರಾದ್ರೂ ಫಾರಿನ್ ಅಲ್ಲಿ ಇದ್ರೆ ಬರ್ತಾರೆ ಅಂತ ಹೇಳಿದ್ರೆ ಏರ್ಪೋರ್ಟ್ ಅಲ್ಲಿ ಒಂದು ಗಂಟೆ ಮೊದಲು ಹೋಗಿ ಕಾಯ್ತಾ ಇದ್ದೇವೆ. ವಿಮಾನ ಬರುವಾಗ ಬಂದ 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 ಬಂದ, ಇದರಲ್ಲಿ ಇದ್ದಾನೆ ಇದರಲ್ಲಿ ಇದ್ದಾನೆ, ಬಂದ ಬಂದ ಕರ್ಕೊಂಡು ಬರ್ಲಿಕ್ಕೆ ಮೂರ್ ನಾಲ್ಕು ವೆಹಿಕಲ್ ಇತ್ತು. ಮೊನ್ನೆ ಫಾರಿನ್ ಇಂದ ಬಂದವನ್ನು ಮನೆ ಹತ್ರ ಬಂದ ತಕ್ಷಣ ಕೊಟ್ಟಿಗೆ ಕ್ಲೀನ್ ಮಾಡಿ ಇಟ್ಟಿದ್ದೇವೆ, ಅಲ್ಲಿ ಕೂತ್ಕೋ ಅಂತ ಹೇಳುವ ಪರಿಸ್ಥಿತಿ. ಹಾಗಾದ್ರೆ ಪ್ರಕೃತಿಗೆ ಒಂದು ನಿಮಿಷ ಸಾಕಲ್ವ ಮನುಷ್ಯನ ಎಲ್ಲ ಇದನ್ನು ನೋಡಿದ್ರೆ? ಇಲ್ಲ ಅಂತಾದ್ರೆ ನಮಗೆ ಒಂದು ಭ್ರಮೆಯಲ್ಲಿದ್ದೇವೆ ನಾವು ಹಾಗೆ ಹೀಗೆ. ಮೊನ್ನೆ ಮಾರ್ಚ್ 15ರ ನಂತರ ಉಳಿದ ಕಾಯಿಲೆ ಎಲ್ಲಿಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಶೀತವಾಗಿ ಕೇಳಿದ್ರೆ ಸಾಕು ಓಡ್ತಾ ಇದ್ದ.
ಶೀತ ಎಲ್ಲಿ ಇಲ್ಲ ಮನೆ ಶೀತ ಬರ್ತಿಲ್ಲ ಮನೆ ಅಂತ ಓಡ್ತಾ ಇದ್ವಿ. ಅಲ್ಲಿಯ ಪರಿಸ್ಥಿತಿ ಇತ್ತು. ಆಲೋಚನೆ ಮಾಡಿ, ಹಾಗಾದ್ರೆ ಯಾಕೆ ಇದು ಬಂತು ಅಂತ ಆಲೋಚನೆ ಮಾಡಿದ್ರೆ ಯಾರಿಗೂ ಗೊತ್ತಿಲ್ಲ. ಬಂಧುಗಳು, ವಿದೇಶದಲ್ಲಿ ಆಗುವಂತ ಸಾವಿರ ಸಾವಿರ ಸಾವುಗಳನ್ನು ನೋಡಿ ಹೆದರಿಕೆ ಆಯ್ತು ನಮಗೆ. ಆದ್ರೆ ಇಲ್ಲಿಯ ನಮ್ಮ ಭಾರತದಲ್ಲಿ ಆಗ್ಲಿ, ನಮ್ಮ ಕರಾವಳಿ ಪ್ರದೇಶದಲ್ಲಿ ಆಗ್ಲಿ, ಮಕ್ಕಳಿಗೆ ದೊಡ್ಡ ಸಾವು ನೋವು ಸಂಭವಿಸಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಾವೆಲ್ಲ ಆಲೋಚನೆ ಮಾಡಬೇಕು, ಕೊನೆಗೆ ನಮ್ಮನ್ನು ಕಾದದ್ದು ನಮ್ಮ ಮಾರ್ಕ್ ಅಲ್ಲ, ನಮ್ಮ ತಂತ್ರಜ್ಞಾನ ಅಲ್ಲ, ನಮ್ಮ ಮೊಬೈಲ್ ಅಲ್ಲ, ನಮ್ಮ ಆ್ಯಪ್ ಡೌನ್ಲೋಡ್ ಅಲ್ಲ, ರೋಗ ನಿರೋಧಕ ಶಕ್ತಿ ಅಂತ ಹೇಳುವಂಥದ್ದು ಮಾತ್ರ ನಮ್ಮ ಜೀವ ಉಳಿಸಿದ್ದು. ಆ ರೋಗ ನಿರೋಧಕ ಶಕ್ತಿ ಇಲ್ಲಿ ಮಕ್ಕಳಿಗೆ ತೊಂದರೆ ಆಗದಿರಲಿಕ್ಕೆ ಕಾರಣ ಏನು ಅಂತ ನಾವು ಆಲೋಚನೆ ಮಾಡಿದ್ರೆ, ನಮ್ಮ ಮನೆಯ ತಾಯಂದಿರು ಮತ್ತು ನಮ್ಮ ಮನೆಯ ಅಜ್ಜಿಯಂದಿರು ನಮ್ಮ ಮಕ್ಕಳು ಚಿಕ್ಕದಿರುವಾಗಲೇ ಅವರಿಗೆ ಪ್ರಕೃತಿಯಿಂದ ಸಿಗುವಂತ ಆ ಗಿಡ ಮೂಲಿಕೆಗಳ ಕಷಾಯವೋ ಮದ್ದೋ ಮಾಡಿಕೊಟ್ಟು ನಮ್ಮ ಮಕ್ಕಳಿಗೆ ಬೇಕಾದಷ್ಟು ರೋಗ ನಿರೋಧಕ ಶಕ್ತಿ ತುಂಬಿಸಿ ಬಿಟ್ಟಿದ್ರು ಬಂಧುಗಳೇ, ತುಂಬಿಸಿ ಬಿಟ್ಟಿದ್ರು. ಹಾಗಾಗಿ ನಮ್ಮಲ್ಲಿ ಕೊರೋನಾ ಬರದಿರಲಿಕ್ಕೆ ಕಾರಣ ನಮ್ಮ ಮನೆಯ ತಾಯಿ ಮತ್ತು ಅಜ್ಜಿಯಂದಿರಿಗೆ ನಾವು ಮೊದಲ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಮ್ಮ ಊರಿನಲ್ಲಿ ಒಂದು ತಿಂಡಿ ಇತ್ತು, ತಂದೆಯ ಹೆಸರಿದ್ದು ಒಳ್ಳೆದುಂಟು, ಅದು ಏನ್ ಸಮಸ್ಯೆ ಇಲ್ಲ, ಅಪ್ಪ ಅಂತ ಕರೀತಾರೆ. ವಿದೇಶದಲ್ಲಿ ಹಾಗೆ ಇಲ್ಲ, ಅಪ್ಪನ ಅಪ್ಪನ ಅಪ್ಪ ಪಿಜ್ಜಾ. ಅಲ್ಲಿ ಆಹಾರ ಪದ್ಧತಿಯಲ್ಲಿ ರೋಗ ನಿರೋಧಕ ಕಡಿಮೆ, ನಮ್ಮ ಆಹಾರ ಹಬ್ಬಕ್ಕೆ ತೆಗೆಯುದು ತಿನ್ನುದು ಅಲ್ಲಿ ಆಗಲ್ಲ. ಫಸ್ಟ್ ಫೌಂಡೇಶನ್ ಹಾಕ್ಬೇಕು, ಆಮೇಲೆ ಒಂದು ಪ್ಲಿಂತ್ ಬೀಮ್, ಅದ್ರ ಮೇಲೆ ಸ್ವಲ್ಪ ಹೊಯ್ಗೆ, ಅದ್ರ ಮೇಲೆ ಸ್ವಲ್ಪ ಜಲ್ಲಿ, ಮೇಲೆ ಒಂದು ಬೋರ್ಡರ್ಸ್ ಕಲ್ಲಿಟ್ಟು ಆಮೇಲೆ ಸ್ಲ್ಯಾಪ್ ಹಾಕಿ ಮಾಡಿದ್ವಿ. ಹಾಗಾಗಿ ಅಲ್ಲಿ ವಿಶೇಷ ಸಾವು ನೋವು ಸಂಭವಿಸಿದ್ದು, ನಮ್ಮಲ್ಲಿ ವಿಶೇಷ ಸಂಭವಿಸಲಿಲ್ಲ. ಎಲ್ಲ ಭ್ರಮೆಯಿಂದ ನಾವು ಹೊರಗೆ ಬಂದು ಮನೆಯಲ್ಲಿ ಕೊನೆಗೆ ನಮಗೆ ದಿನಸಿ ಅಂಗಡಿ ಮತ್ತು ತರಕಾರಿ ಅಂಗಡಿ ಮಾತ್ರ ಬೇಕಾಯ್ತು. ಹೌದಾ, ಬೇರೆ ಯಾವ್ದು? ಅದು 12 ಗಂಟೆ ಒಳಗೆ, 12:30 ಆದ್ರೆ ಹೋಗುವಾಗ ಹೆಂಡತಿ ನೋಡ್ತಾ ಇದ್ರು ಎಲ್ಲಿ ಉಜ್ಜಿತಾ ಇದ್ದಾನೆ ಗಂಡ ನೋಡುವಾಗ ಬೆಟ್ ಬಿತ್ತ. ಹಾಗಾದ್ರೆ ಒಳಗೆ ನಮ್ಮನ್ನು ಯಾಕೆ ಕೂತ್ಕೊಳಿಸಿತು? ಇನ್ನಾದ್ರೂ ನಾವು ಎಚ್ಚರ ಆಗಬೇಕಾಗಿದೆ, ಇಲ್ಲಾಂತಾದ್ರೆ ನಾವು ಮಾರ್ಕಿನ ಭ್ರಮೆಯಲ್ಲಿದ್ದೇವೆ. ಈಗ ಎಕ್ಸಾಮ್ ಟೈಮ್ ಫೆಬ್ರವರಿ ಅಂತ ಹೇಳಿದ್ರೆ 10ನೇ ಕ್ಲಾಸಿನ ಮಗು 10 ನಿಮಿಷ ಟಾಯ್ಲೆಟ್ ಅಲ್ಲಿ ಜಾಸ್ತಿ ಕೂತ್ರು ಕೆಲವರು ಹೋಗಿ ಬಾಗಿಲು ಓದಿಯುದು. ಪಬ್ಲಿಕ್ ಪರೀಕ್ಷೆ ನಿಮಗೆ ಆಗ ಹೋಗಿದ್ದಿ, ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ, ಓದ್ಲಿಕ್ಕೆ ಆಗುದಿಲ್ಲ, ಕಾಲು ಗಂಟೆ ಹೊರಗೆ ಬಾ. ಅವನು ಮೊದಲನೇ ದಿವಸ 3/4 kg ಕೋಳಿ ತಿಂದು ಅವನು ಹೇಳುದು ಹೊರಗೆ ಬಾ ಅಂತ. ಅವನಿಗೆ ಹೊರಗೆ ಬರದೆ ಅವ ಹೊರಗೆ ಬರುತ್ತೆ, ಯಾಕಂದ್ರೆ ಮಾರ್ಕ್ ತೆಗಿಬೇಕಲ್ಲ, ಓದ್ಬೇಕಲ್ಲ ಅಂತ. ಮೊನ್ನೆ ಗೊತ್ತಾಯ್ತು ನಮ್ಮ ಮಕ್ಕಳಿಗೆ ಪರೀಕ್ಷೆ ಇಲ್ಲದೆಯೂ ಪಾಸ್ ಆಗ್ಲಿಕ್ಕೆ ಆಗ್ತದೆ ನೋಡಿ ಎಂತ ಪರಿಸ್ಥಿತಿ ಬಂತು. ಹಾಗಾದ್ರೆ ಜೀವನದಲ್ಲಿ ಕೊನೆಗೆ ನಮಗೆ ಬೇಕಾದ ನಮ್ಮ ಜೀವನ ಸಂಗಾತಿ ಯಾರು ಕೇಳಿದ್ರೆ, ನನ್ನ ಗಂಡ ನನ್ನ ಜೀವನ ಸಂಗಾತಿ, ನನ್ನ ಹೆಂಡತಿ ನನ್ನ ಜೀವನ ಸಂಗಾತಿ ಹೇಳ್ತಾ ಇದ್ದೆವು. ಮೊನ್ನೆ ಗೊತ್ತಾಯ್ತು ನಮ್ಮ ಜೀವನ ಸಂಗಾತಿ ನಮ್ಮ ಶರೀರ ಮತ್ತು ನಮ್ಮ ಆರೋಗ್ಯ ಮಾತ್ರ, ಮತ್ತೆ ಯಾರಿಲ್ಲ. ಜೀವ ಹೋದ್ರು ಕೂಡ ಮುಖ ನೋಡುವ ಪರಿಸ್ಥಿತಿಯಲ್ಲಿಲ್ಲ. ಪಿಪಿ ಕಿಟ್ ಹಾಕಿದಂತ 4 ಜನ ಹೋಗಿ ತೆಗೆದುಕೊಂಡೋಗಿ ಬಿಸಾಡ್ತಾ ಇದ್ರು. ಹಾಗಾದ್ರೆ ಕೊನೆಗೆ ನಾವು ಬಂದದ್ದು ಎಲ್ಲಿಗೆ ಅಂತ ಹೇಳಿದ್ರೆ ಬಂಧುಗಳೇ, ಮನೆಯಲ್ಲಿ ಮಾನವೀಯ ಸಂಬಂಧಗಳಿರಲಿ, ಅದಕ್ಕೆ ಲಾಕ್ಡೌನ್ ಮಾಡಿ ಒಳಗೆ ಹಾಕಿದ್ರು. ಬಡವರ ಮಕ್ಕಳು ಅನಾಥಾಶ್ರಮದಲ್ಲಿ ಇದ್ರೆ ತೊಂದರೆ ಇಲ್ಲ, ದೊಡ್ಡ ದೊಡ್ಡ ಶ್ರೀಮಂತರ ಅಪ್ಪ ಅಮ್ಮ ಯಾಕೆ ವೃದ್ಧಾಶ್ರಮದಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ನೋಡ್ಬೇಕು. ನಿನ್ನೆ ಮ್ಯಾಜೆಸ್ಟಿಕ್ ನ ಬಸ್ ಸ್ಟ್ಯಾಂಡ್ ನ ಮಧ್ಯದಲ್ಲಿ ಒಬ್ಬ ಬಿಟ್ಟು ಹೋಗಿದ್ದಾನೆ ರಿಕ್ಷಾದಲ್ಲಿ, ಆಟೋದಲ್ಲಿ ತಾಯಿಯನ್ನ. ಯಾಕೆ? ಕಣ್ಣು ಕಾಣ್ತಾ ಇಲ್ಲ ಎಂಬ ಕಾರಣಕ್ಕಾಗಿ ಮ್ಯಾಜೆಸ್ಟಿಕ್ ನ ಬಸ್ ಸ್ಟ್ಯಾಂಡ್ ನ ಮಧ್ಯದಲ್ಲಿ ಬಿಟ್ಟು ಹೋಗಿದ್ದಾನೆ. ವೃದ್ಧಾಶ್ರಮದಲ್ಲಿ ಕಣ್ಣೀರು ಇಡ್ತಾ ಇದ್ದಾರೆ ಅಪ್ಪ ಅಮ್ಮ. ಮೊನ್ನೊಬ್ರು ರಿಟೈರ್ಡ್ ಆಫೀಸರ್ ಇಂಟರ್ವ್ಯೂ ಮಾಡ್ತಾರೆ ವೃದ್ಧಾಶ್ರಮದಲ್ಲಿ, ಇಂಟರ್ವ್ಯೂ ಕೊಡ್ತಾರೆ. ನನ್ನ ಮಗ ನನ್ನ ಪೆನ್ಷನ್ ಅಲ್ಲಿ ಬಂದ ರಿಟೈರ್ಮೆಂಟ್ ಅಲ್ಲಿ ಬಂದ ಎಲ್ಲಾ ಹಣವನ್ನು ತಿಂದ ಹಾಕಿ ಆಯ್ತು, ಈಗ ಪ್ರತಿ ತಿಂಗಳು ಚೆಕ್ಕಿಗೆ ಸೈನ್ ಹಾಕಿಸ್ಕೊಂಡು ಹೋಗ್ತಾ ಇದ್ದಾನೆ, ಪೆನ್ಷನ್ ಕೂಡ 100 ರೂಪಾಯಿ ಕೊಡ್ತಾ ಇಲ್ಲ ನನಗೆ ಅಂತ. ಮೊನ್ನೆ ನಂತರದ ಒಂದು ದಿನದ ಪೇಪರ್ ನೋಡಿ ಬಂಧುಗಳೇ, ಮೀಸ ಹುಟ್ಟದಂತ ಹುಡುಗರು ಡ್ರಗ್ಸ್, ಗಾಂಜಾ, ಕಳ್ಳತನ, ದರೋಡೆ, ಸರಗಳ್ಳತನ, ಲೂಟಿ ಅಂತ ಪ್ರಸಂಗಗಳಲ್ಲಿ ಸೇರಿ ಒಂದ ಜೈಲ್ ಸೇರ್ತಾ ಇದ್ದಾರೆ, ಇಲ್ಲಂತಾದ್ರೆ ಮನೆ ಹಾಳ ಕೆಲಸ ಮಾಡ್ತಾ ಇದ್ದಾರೆ ಅಂತಾದ್ರೆ, ನಮ್ಮ ಭವ್ಯ ಭಾರತದ ಭವಿಷ್ಯತ್ತನ್ನ ಇನ್ನು ಮುಂದಕ್ಕೆ ನಡೆಸಬೇಕಾದವರು ಯಾವ ದಿಕ್ಕಿನತ್ರ ಹೋಗ್ತಾ ಇದ್ದಾರೆ ಅಂತ ಆಲೋಚನೆ ಮಾಡಬೇಕು. ಅದಕ್ಕೆ ಇನ್ನು ಮುಂದಿನ ಮಕ್ಕಳಿಗೆ ಹೇಳಬೇಕಾಗಿದೆ, ಜೀವನದಲ್ಲಿ ಮಾರ್ಕ್ ಒಂದೇ ಮುಖ್ಯ ಅಲ್ಲ ಮಗು, ರಿಮಾರ್ಕ್ ಬಾರದ ಹಾಗೆ ನಿಮ್ಮ ಜೀವನವನ್ನೊಂದು ನೋಡಿಕೋ, ಅದು ಬಹಳ ಚೆನ್ನಾಗಿದೆ ಮುಖ್ಯ. ಮಾರ್ಕ್ ಇದ್ದವರಿಗೆ ಎಲ್ಲಾ ಕಡೆ ಸನ್ಮಾನ ಮಾಡ್ತೇವೆ ನಾವು, ಮಾಡಬೇಕು. ಯಾಕೆಂತ ಹೇಳಿದ್ರೆ ಅವ್ರು ಕಷ್ಟಪಟ್ಟು ಓದ್ತಾರೆ, ಮೊದಲು ನಾವು ಚಿಕ್ಕದಿರುವ ಹಾಗೆ ಅಲ್ಲ,
ನಾವು ಚಿಕ್ಕದಿರುವಾಗ ಒಂದನೇ ಪುಲಿಕೇಸಿ ದಂಡೆತ್ತಿ ಬಂದಾಗ ಎರಡನೇ ಪುಲಿಕೇಸಿ ಗುಂಡೆತ್ತಿ ಹೋದ ವರದ್ರ ಪಾಸ್ ಆಗ್ತದೆ. ಈಗಂತದ ಪುಸ್ತಕ ನೋಡುವಾಗಲೇ ತಲೆ ವಿಜಯ ಆಗ್ತದೆ ನಮಗೆ. ಆದ್ರೆ ಮಾರ್ಕ್ ಅಲ್ಲಿ ಸ್ವಲ್ಪ ಕಡಿಮೆ ಇದ್ರು ಶಾಲಾ ವಾರ್ಷಿಕೋತ್ಸವ ದಿನ ಅತ್ಯಂತ ಬಡವರ ಮನೆಯ ಹುಡುಗ 20 ರೂಪಾಯಿ ಖರ್ಚಿಗೆ ಕೊಟ್ಟಿದ್ದಾರೆ ಏನಾದ್ರೂ ತಿನ್ನು ಅಂತ. ಆದ್ರೆ ಅವನಿಗೆ 100 ರೂಪಾಯಿ ಬಿದ್ದು ಸಿಗ್ತದೆ ಗ್ರೌಂಡ್ ಅಲ್ಲಿ. ಓಡೋಡಿಕೊಂಡು ಬಂದು ಆ ಮಗು ಟೀಚರ್ ಅಲ್ಲಿ ಅಥವಾ ಮಾಸ್ಟರ್ ಅಲ್ಲಿ ಕೊಡ್ತದೆ, ಸರ್ ನನಗೆ 100 ರೂಪಾಯಿ ಬಿದ್ದು ಸಿಕ್ಕಿದೆ ಇದನ್ನು ತಕೊಳ್ಳಿ ಅಂತ. ಅವನಿಗೆ ಮನೆಯವರು 25 ರೂಪಾಯಿ ಕೊಟ್ಟದ್ದು ಬಡವರ ಮನೆಯ ಹುಡುಗ. ಆ 100 ರೂಪಾಯಿಯನ್ನು ಪ್ರಾಮಾಣಿಕವಾಗಿ ತಂದುಕೊಟ್ಟ ಹುಡುಗನಿಗೆ ನಾವು ಒಂದು ವಾರ್ಷಿಕೋತ್ಸವದ ಹೊತ್ತು ಕರೆದು ಒಂದು ಚಮಚ ಆದರೂ ಬಹುಮಾನ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದೇವೆ ಇಷ್ಟರವರೆಗೆ. ಮತ್ತೆ ನಾವು ಪೇಪರ್ ಅಲ್ಲಿ ಓದದೆ ಎಲ್ಲಿಗೆ ಹೋಗಬೇಕು? ಎಸಿಬಿ ದಾಳಿ 35 ಕೋಟಿ ಬಾತ್ರೂಮ್ ಅಲ್ಲಿ ಬಂತೆ. ನಮ್ಮ ಬಾತ್ರೂಮ್ ಅಲ್ಲಿ ಎರಡು ವೈರಸ್ ಇರ್ಬೋದು ಅಷ್ಟೇ, ಬಾರ್ಟವೆಲ್, ಒಂದು ಮಗ್, ಒಂದು ಬಕೆಟ್, ಒಂದು ಸ್ವಲ್ಪ ಶಾಂಪು, ಲಕ್ಷಗಟ್ಟಲೆ ಚಿನ್ನ ಪತ್ತೆ, ಲಕ್ಷಗಟ್ಟಲೆ ನೋಟು ಪತ್ತೆ ಅಂತ ಹೇಳಿ ಬರ್ತಾ ಇದೆ ಅಲ್ಲ ಆ ಪ್ರೈಮರಿ ಶಾಲೆಯ ಹುಡುಗ. ನನ್ನದಲ್ಲದ್ದು ನನಗೆ ಬೇಡ ಅಂತ ಹೇಳಿ ತಂದು ಕೊಡ್ತಾನಲ್ಲ ಬಂಧುಗಳೇ, ಅವ ನಾಳೆ ಅಂತವರ ಅಧಿಕಾರಿ ಆದ್ರೆ ಮಾತ್ರ ನಮ್ಮ ಭಾರತ ದೇಶಕ್ಕೆ ಉಳಿಗಾಲ ಇರೋದು. ಇವತ್ತು ಮಾರ್ಕ್ ಸಿಕ್ಕಿದವರು ದೊಡ್ಡ ದೊಡ್ಡ ವೃತ್ತಿಯಲ್ಲಿರುವವರಿಂದ ನಮ್ಮ ದೇಶಕ್ಕೆ ತೊಂದರೆ ಆಗ್ತಾ ಇದೆ ಹೊರತು ಬಡವರಿಂದ ಏನು ಆಗ್ತಾ ಇಲ್ಲ, ಏನ್ ಸಮಸ್ಯೆ ಇಲ್ಲ. ಹಾಗಾಗಿ ನಿಜವಾದಂತ ಶಿಕ್ಷಣ ಅಂತ ಹೇಳಿದ್ರೆ 3M ಸ್ವಲ್ಪ ಮಕ್ಕಳನ್ನು ಇದು ಸಂಸ್ಕಾರ ಶಾಲೆಯಲ್ಲಿ ಸಿಗ್ತದೆ, ಸಂಸ್ಕಾರ ಶಾಲೆಯಲ್ಲಿ ಸಿಗ್ತದೆ, ಸಂಸ್ಕಾರ ಶಾಲೆಯಲ್ಲಿ ಸಿಗ್ತದೆ ಎಂಬ ಭ್ರಮೆಯಲ್ಲಿದ್ದೇವೆ. ಶಾಲೆಯಲ್ಲಿ ಸಿಗುವುದಿಲ್ಲ. ಒಳ್ಳೆ ಮಾರ್ಕ್ ತೆಗೆಯುವಂತ ಹುಡುಗ ಆದಿತ್ಯವಾರ ಹೋಗಿ ಶಾಲೆಯ ಮಾವಿನ ಹಣ್ಣಿನ ಮರದಿಂದ ಮಾವಿನ ಹಣ್ಣು ಕದೀತಾ ಇದ್ದಾನೆ, 2 ಚೀಲ ತುಂಬಿಸಿ ಆಗಿದೆ ಅವನಿಗೆ. 3ನೇ ಚೀಲ ತುಂಬಿಸ್ಲಿಕ್ಕೆ ಆಗುವಾಗ ಮೇಷ್ಟ್ರು ಹೋದ್ರು, ಮೇಷ್ಟ್ರು ಹೋಗಿ ಹೇಳಿದ್ರು ಭಾಷೆ ಇಲ್ಲದವ ಸೋಮವಾರದಿಂದ ಶನಿವಾರವರೆಗೆ A+ ನೀನು, ಆದಿತ್ಯವಾರ ಹೋಪ್ಲೆಸ್, ಮಾವಿನ ಹಣ್ಣು ಕದೀತ್ಯ ಅಂತ ಹೇಳಿದ್ರು. ಹೊಡಿಲಿಕ್ಕೆ ಹೋದ್ರು, ಹೊಡಿಲಿಕ್ಕಿಲ್ಲಲ್ಲ ಈಗ ಮಕ್ಕಳಿಗೆ, ಮಕ್ಕಳಿಗೆ ಹೊಡಿಬಾರದು. ಚಿಕ್ಕ ಚಿಕ್ಕ ವಿಷಯಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಮೊನ್ನೆ ಅವಳು ಜೀವನ ಒಂದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ಳು ಹುಡುಗಿ, ಕಾರಣ ಮುಖದಲ್ಲಿ ಪಿಂಪಲ್ ಬಿದ್ದದಂತೆ. ಅವಸ್ಥೆ ನೋಡಿ ನಮ್ಮ ಮಕ್ಕಳು ಯಾವ ಕಡೆಗೆ ಹೋಗ್ತಾ ಇದ್ದಾರೆ. ಮೊಬೈಲ್ ತೆಗೆಸಿಕೊಡ್ಲಿಲ್ಲ ಅಂತ 8th ಮತ್ತು 9th ಇಬ್ಬರು ಹುಡುಗರು ಸೊಂಟಕ್ಕೆ ಕಲ್ಲು ಕಟ್ಟಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರು. ಮೊನ್ನೆ ಶಾಲೆಗೆ ಹೋಗಲು ಗದರಿಸಿದ್ದಕ್ಕಾಗಿ ಆತ್ಮಹತ್ಯೆ 6ನೇ ಕ್ಲಾಸಿನ ಹುಡುಗ ನಿನ್ನೆ ಅಲ್ಲ ಮೊನ್ನೆ, ಇದೆಲ್ಲ ಪೇಪರ್ ಅಲ್ಲಿ ಡೈಲಿ ಬರ್ತಾ ಇರುತ್ತೆ, ಇನ್ನು ಮಾತಾಡ್ಲಿಕ್ಕಿಲ್ಲ ನಾವು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಹೋಗಿ ಮಾವಿನ ಹಣ್ಣು ತುಂಬಿಸ್ತಾ ಇರುವಾಗ ಹೊಡಿಲಿಕ್ಕೆ ಹೋದ್ರು ಹೊಡಿಬಾರ್ದಲ್ಲ ಅಂತ ನೆನಪಾಯ್ತು ಮಾಸ್ಟರ್ಗೆ. ಅಪ್ಪನ ಫೋನ್ ನಂಬರ್ ಕೊಡು, ನಂಬರ್ 9444 ಉಂಟು. ಅಪ್ಪನ ಹತ್ರ ಹೇಳ್ಬಿಡಿ ಸರ್, ಬೇಡ ಸರ್, ಯಾಕೆ ಅಪ್ಪನಲ್ಲಿ ಹೇಳ್ಬಾರ್ದ, ಅಪ್ಪ ಅಷ್ಟು ಜೋರಿದ್ದಾನೆ ನಿಮ್ದು. ಅಲ್ಲ ಸರ್, ಅಪ್ಪನ ಹತ್ರ ಹೇಳ್ಬೇಡಿ ಸರ್, ಅಪ್ಪನಿಗೊಂದು ಫೋನ್ ಮಾಡ್ಬೇಡಿ ಸರ್. ಯಾಕೆ ಅಪ್ಪ ಮನೆಯಲ್ಲಿ ಇಲ್ವಾ? ಅವ್ರ ಮನೆಯಲ್ಲಿ ಇಲ್ಲ ಸರ್. ಮತ್ತೆ ಎಲ್ಲಿದ್ದಾರೆ? ಅವ್ರಿಗೆ ಎಲ್ಲಲ್ಲಿದ್ದಾರೆ ಸರ್. ಅಪ್ಪ ಕೊಯ್ದು ಹಾಕುದು, ಇವ ಹೆಕ್ಕುದು, ಸಂಸ್ಕಾರ ಶಾಲೆಯಲ್ಲಿ ಕೊಡ್ಬೇಕಂತ ಎಲ್ಲಿಂದ ಕೊಡುದು? ಮನೆಯಿಂದ ಪ್ರಾರಂಭ ಆಗ್ಬೇಕು ಬಂಧುಗಳೇ, ಮನೆಯಿಂದ ಪ್ರಾರಂಭ ಆಗ್ಬೇಕಾದ ಸಂಸ್ಕಾರ ಅಂತ ಹೇಳಿದ್ರೆ ಅದಕ್ಕೆ 3M ಮಕ್ಕಳನ್ನು ಸ್ವಲ್ಪ ದೂರ ಇಡಿ ಹೇಳಿದ್ರು. ಒಂದು ಮೀಡಿಯಾ, ಒಂದು ಮೊಬೈಲ್, ಒಂದು ಮೋಟಾರ್ ಬೈಕ್. ಮೀಡಿಯಾದಿಂದ ಮಕ್ಕಳಿಗೆ ತುಂಬಾ ಮನಸ್ಸಿಗೆ ಬೇಕಾದಕ್ಕಿಂತ ಜಾಸ್ತಿ ಬೇಡದ್ದು ಹೋಗ್ತಾ ಇದೆ, ಸ್ವಲ್ಪ ದೂರ ನಿಲ್ಲಿಸಿ. ಇನ್ನೊಂದು ಮೊಬೈಲ್, ನಿಮಾನ್ಸ್ ಆಸ್ಪತ್ರೆಯಲ್ಲಿ, ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯಲ್ಲಿ ದಿವಸಕ್ಕೆ 2,000 ಕೇಸ್ ಬರ್ತಾ ಉಂಟಂತೆ. ಅದರಲ್ಲಿ 1,000 ಚಿಲ್ಲರೆ ಆನ್ಲೈನ್ ಕ್ಲಾಸಿನ ಮಕ್ಕಳಂತೆ. ಆಲೋಚನೆ ಮಾಡಿ, ಆನ್ಲೈನ್ ಕ್ಲಾಸಿನ ನೆಪದಲ್ಲಿ ನಮ್ಮ ಮಕ್ಕಳಿಗೆ ಮೊಬೈಲ್ ತೆಗೆದುಕೊಟ್ಟು ಲೆಕ್ಕಕ್ಕಿಂತ ಜಾಸ್ತಿ ಗೇಮ್ ಆಡಿ ಮೆದುಳು ಮತ್ತು ಕಣ್ಣು ಸ್ಥಿರತೆ ಕಳ್ಕೊಳ್ತಾ ಉಂಟು. ದಿನಕ್ಕೆ 2,000 ಕೇಸ್ ನಿಮಾನ್ಸ್ ಆಸ್ಪತ್ರೆಗೆ ಬರ್ತಾ ಉಂಟು ಅಂತ ರಿಪೋರ್ಟ್ ಹೇಳ್ತದೆ. ಅಲ್ಲದ ಪ್ರಾಯದಲ್ಲಿ ಮೋಟಾರ್ ಬೈಕ್ ತೆಗೆದುಕೊಟ್ಟು ಒಂದೇ ಆಸ್ಪತ್ರೆಯಲ್ಲಿ 18 ಕೇಸ್ ಬುಕ್ ಆಗಿದೆ. ಹೆಲ್ಮೆಟ್ ಇದ್ರೂ ಕೂಡ ಕೈಯಲ್ಲಿ ಇಟ್ಕೊಂಡು ಹೋಗ್ತೇವೆ, ಯಾಕಂದ್ರೆ ಆ ಪ್ರಾಯ ಅಂತದ್ದು ಎಷ್ಟು ಸ್ಪೀಡ್ ಹೋಗ್ತದೆ ಅಂತ ನೋಡ್ತೇವೆ. ಆ ಪ್ರಾಯ ಅಂತದ್ದು ಅದು ಸಹ ಹಿಂಬದಿಯಲ್ಲಿ ಒಬ್ಬಳು ಎತ್ತರದ ಸೀಟ್ ಇದ್ದು ಹೀಗೆ ಹಿಡ್ಕೊಳ್ಲಿಕ್ಕೆ ಒಬ್ಳು ಇದ್ರೆ ಮತ್ತೆ ಬೇ ಹೇಳಿ ಸುಖ. ಆ ಹಿಡ್ಕೊಳ್ಳೋರಿಗೂ ಗೊತ್ತಿರಬೇಕು, ಇವ ಎಲ್ಲಿ ಆದ್ರೂ ಪಾರ್ಕೂರ್ ಅಲ್ಲಿ ಬ್ರೇಕ್ ಹಾಕಿದ್ರೆ ನಾನು ಕಲ್ಸಂಕದಲ್ಲಿ ಇರ್ತೇನೆ. ಆ ಪ್ರಾಯ ಆದ್ರೆ ಆಕ್ಸಿಡೆಂಟ್ ಆಗಿ 3% ಮಾತ್ರ ಮೆದುಳು ವರ್ಕ್ ಆಗ್ತಾ ಇದೆ, ತಲೆ ಹೋಗಿದೆ. ಕೆಲವು ಅಪ್ಪಮ್ಮಂದಿರು ಬಂದು ಡಾಕ್ಟರ್ ಹತ್ರ ಕೇಳ್ತಾರಂತೆ, ಬಿದ್ದಲ್ಲೇ ಸತ್ತು ಹೋಗ್ತಿದ್ರೆ ತಲೆ ಬಿಸಿರ್ಲಿಲ್ಲ, ಒಂದು ದಿನ ಕೂಗಬಹುದಿತ್ತು ಅಷ್ಟೇ, ದಿನಕ್ಕೆ 50,000 ರೂಪಾಯಿ ಯಾರಲ್ಲಿ ಬೇಡಿತರಬೇಕು? ಆಲೋಚನೆ ಮಾಡಬೇಕಾಗಿದೆ. ಅದಕ್ಕೆ ಸಂಸ್ಕಾರ ಅಂತ ಹೇಳುವಂತದ್ದು ತಾಯಂದಿರಿಂದ ಸಂಸ್ಕಾರ ಬರುದು ಅಂತ ಮೊದಲಿನಿಂದ ಹೇಳ್ತಾ ಇದ್ದದ್ದು ಯಾಕೆ ಮಾನಸಿಕ ತಜ್ಞರು ಇವತ್ತು ಹೇಳ್ತಾರೆ. 7 ದಿನದ ಮಗುವಿನಿಂದ 9 ತಿಂಗಳ ಮಗುವಿನವರೆಗೆ ಹೊಟ್ಟೆಯೊಳಗೆ ಮಗು ದೊಡ್ಡದಾಗ್ತಾ ಇರುವಾಗ ತಾಯಿಯಾದವಳು ಲಲಿತಾ ಸಹಸ್ರನಾಮ ಹೇಳಬೇಕು, ಶಿವಾಜಿ ಅಂತ ವೀರರ ಕಥೆಯನ್ನ ಓದಬೇಕು,
ಒಳ್ಳೆಯ ಸಂಗೀತವನ್ನ ಕೇಳಬೇಕು, ಸಾಧ್ಯವಾದಷ್ಟು ಭಜನೆ ಮಾಡಬೇಕು, ಒಳ್ಳೆ ಮ್ಯೂಸಿಕ್ ಕೇಳಬೇಕು. ಹೇಗೆ ಅಮ್ಮನ ಹೊಟ್ಟೆಯಿಂದ ಮಗುವಿನ ಹೊಟ್ಟೆಗೆ ಆಹಾರ ಹೋಗ್ಲಿಕ್ಕೆ ಇಲ್ಲಿ ಒಂದು ಹೊಕ್ಕಲಿನ ಮೂಲಕ ದೇವರು ವ್ಯವಸ್ಥೆ ಮಾಡಿದ್ದಾನೋ, ಅಮ್ಮನ ಮನಸ್ಸು ಕೂಡ ಮಗುವಿಗೆ ಆಸಿಟೀಸ್ ಸ್ಕ್ಯಾನಿಂಗ್ ಆಗ್ತದೆ. ಹುಟ್ಟುವಾಗ ಗುಣವನ್ನು ಮಗು ಪಡೆದುಕೊಂಡು ಬರ್ತದೆ, ಅದಕ್ಕೆ ಹುಟ್ಟು ಗುಣ ಅಂತ ಕರೀತಾರೆ. ಆಲೋಚನೆ ಮಾಡಿ, ಹಾಗಾದ್ರೆ ಸಂಸ್ಕಾರ ಪ್ರಾರಂಭ ಮಾಡಬೇಕಾದ್ದು ಮೀಡಿಯಮ್ ಇಂಗ್ಲಿಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಆ ಶಾಲೆ ಈ ಶಾಲೆ ಎಲ್ಲಿಗೋಯ್ತು ಈ ವರ್ಷ? ಅದಕ್ಕೆ ಮಗು ಹೊಟ್ಟೆಯೊಳಗೆ ದೊಡ್ಡದಾಗ್ತಾ ಇರುವಾಗ ಅಮ್ಮ ಆದವಳು ಹತ್ರ ಕೂತ್ಕೊಂಡು ಒಳ್ಳೆ ಹಾಡುಗಳನ್ನ ಕೇಳಬೇಕು ಹೊರತು, ಈಗ ಕೆಲವು ಹಾಡುಗಳನ್ನ ನೋಡುವಾಗ್ಲೆ ನಮಗೆ ತಲೆ ಬಿಸಿ ಆಗ್ತದೆ. ನಿಂತಲ್ಲಿ ನಿಲ್ಲಂಗಿಲ್ಲ, ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಕುಂತಲ್ಲಿ ಕೂರಂಗಿಲ್ಲ, ಏನೇನೋ ಆಯ್ತದಲ್ಲ ಚುಮ್ ಚುಮ್ಮಾಯ. ಇದೇ ಡೈಲಾಗ್ ಹೋಗಿ ಡಾಕ್ಟರ್ ಹತ್ರ ಹೇಳಿದ್ರೆ ಅವ್ರು ಹೇಳ್ತಾರೆ ಇದು ಮೂಲವ್ಯಾಧಿ, ನಿಮಗೆ ನಿಲ್ಲಿಕ್ಕೂ ಆಗುದಿಲ್ಲ ಕೂತ್ಕೊಳ್ಲಿಕ್ಕೂ ಆಗುದಿಲ್ಲ, ಜುಮ್ ಜುಮ್ ಆಗ್ತಾ ಇದೆ ಅಂದ್ರೆ ಟೈಸನ್ ಕೋಳಿ ತಿಂದದ್ದು ಜಾಸ್ತಿ ಆಯ್ತು. ಅದಕ್ಕೆ ನೆಕ್ಸ್ಟ್ ಜನರೇಷನ್ ನ ಬಗ್ಗೆ ನಮಗೇನಾದ್ರೂ ಆಲೋಚನೆ ಇದ್ರೆ ಬಂಧುಗಳೇ, ನಾವು ಮುಂದಿನ ಮಕ್ಕಳನ್ನ ಬರೇ ಮಾರ್ಕಿನಿಂದ ಮನೆಯಿಂದ ಕೊಡಬೇಕಾದಂತ ಶಿಕ್ಷಣ, ನಮ್ಮ ಮನೆಯಲ್ಲಿ ಸಂಸ್ಕಾರ ಪ್ರಾರಂಭ ಆಗಬೇಕು. ಅದಕ್ಕೆ ಮೊನ್ನೆ ದೇವರು ಹೇಳಿದ್ದು, ನಿಮ್ಮ ಪೂಜೆ ಬೇಡ, ನಿಮ್ಮ ಪುರಸ್ಕಾರ ಬೇಡ, ನಿಮ್ಮ ಜಾತ್ರೆ ಬೇಡ, ನಿಮ್ಮ ಬ್ರಹ್ಮ ಕಲಶ ಬೇಡ, ಎಲ್ಲ ಮನೆಯಲ್ಲಿ ಕೂತ್ಕೊಳ್ಳಿ ಸ್ವಲ್ಪ ಸಮಯ ಅಂತ. ಪ್ರಾಣಿಗಳೆಲ್ಲ ಹೊರಗೆ ಬಂತು. ಬ್ಯಾಂಗ್ಳೂರ್ನಲ್ಲಿ ನವಿಲು ಕುಣಿತಾ ಇತ್ತಂತೆ ಮ್ಯಾಜೆಸ್ಟಿಕ್, ಆನೆಗಳೆಲ್ಲ ರೋಡ್ ಅಲ್ಲಿ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಹಾಗಾಗಿ ದೇವರು ನಮಗೆ ಆ ಮಹಿಷ ಮರ್ದಿನಿ ತಾಯಿ ಎರಡು ಅವಕಾಶ ಕೊಡ್ತಾಳೆ ಬಂಧುಗಳೇ, ಒಂದು ಪೂರ್ವಾತಾಪ, ಇನ್ನೊಂದು ಪಶ್ಚಾತ್ತಾಪ. ಬೈಕ್ ಅನ್ನು ಎಷ್ಟು ಬೇಕೋ ಅಷ್ಟು ಸ್ಲೋದಲ್ಲಿ ಕೊಂಡೋಗಿ ಹುಚ್ಚು ಪ್ರಯತ್ನದಿಂದ ಓವರ್ಟೇಕ್ ಮಾಡದೆ ಹೆಲ್ಮೆಟ್ ಹಾಕಿ ಹೋಗುವುದು ಪೂರ್ವಾತಾಪ. ಒಂದು ಎರಡು ನಿಮಿಷಗಳ ವೇಗವನ್ನು ಕಂಡಾಬಟ್ಟೆ ಹೋಗಿ ಯಾರೋ ನನ್ನನ್ನು ನೋಡ್ತಾ ಹೀರೋ ಅಂತ ಗ್ರಹಿಸ್ತಾರೆ ಅಂತ ಹೆಲ್ಮೆಟ್ ಅನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗಿ ತಲೆ ಒಡೆದು ಅಪ್ಪಮ್ಮನಿಗೆ ಲಕ್ಷಗಟ್ಟಲೆ ಲೋನ್ ಮಾಡ್ತೇವಲ್ಲ ಅದು ಪಶ್ಚಾತ್ತ. ಮತ್ತೆ ದೇವರನ್ನು ದೂರಿ ಪ್ರಯೋಜನ ಇಲ್ಲ. ಹಾಗಾಗಿ ಮನೆಯಿಂದ ಸಂಸ್ಕಾರ ಪ್ರಾರಂಭ ಆಗಬೇಕು. ಒಂದು ನನ್ನನ್ನು ಹೆತ್ತ ತಂದೆ ತಾಯಿ, ಮತ್ತೊಂದು ನನ್ನನ್ನು ಹೊತ್ತ ಭಾರತ ಮಾತೆ, ಈ ಇಬ್ಬರಿಗೂ ಕೂಡ ನಾನು ಯಾವತ್ತೂ ದ್ರೋಹ ಮಾಡುವುದಿಲ್ಲ ಅಂತ ಯಾವತ್ತು ನಮ್ಮ ಮಕ್ಕಳಿಗೆ ಗೊತ್ತಾಯ್ತು, ಅವತ್ತು ನಿಜವಾದಂತ ಎಜುಕೇಶನ್ ಸಿಕ್ಕಿದ್ದು ಅಂತ ಲೆಕ್ಕ. ಉಳಿದದ್ದೆಲ್ಲ ಖಾಲಿ ಸರ್ಟಿಫಿಕೇಟ್ ಮಾತ್ರ. ಮೊನ್ನೆ ಯಾವ ಸರ್ಟಿಫಿಕೇಟ್ ನ ಆಧಾರದಲ್ಲಿ ಕೊರೋನಾ ಪಾಸಿಟಿವ್ ಇದ್ದದ್ದು ನೆಗೆಟಿವ್ ಅಂತ ಅಂತ? ಅದು SSLC ಅಲ್ಲಿ 95 ಅಬೌವ್ ಇದ್ದವರಿಗೆ ನೆಗೆಟಿವ್ ಇದ್ದ ಇಲ್ಲ. ಹಾಗಾಗಿ ಫಸ್ಟಿಗೆ ನಮ್ಮ ಮಕ್ಕಳಿಗೆ ನಮ್ಮ ಮನೆಯ ಬಗ್ಗೆ ಗೌರವ ಬರಬೇಕು. ಸಂಸ್ಕಾರ ಅಂತ ಹೇಳುವಂತದ್ದು ಮನೆಯಿಂದ ಪ್ರಾರಂಭ ಆಗಬೇಕು. ಹಾಗಾದ್ರೆ ಆ ಮನೆ ಅಂತ ಮನೆಯಾಗಿರ್ಬೇಕು. ಮನೆ ಮನೆ ಮುಗ್ದು ಮನೆ 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 ನಂದ ಮನೆ 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 ಸವಿಯ ಸೊಲ್ಲ ಆಗುತ್ತಿಂದ
ದೊಡ್ಡ ಕಾರಣ ಒಂದು ಕಂಪ್ಯಾರಿಸನ್ ಮತ್ತೊಂದು ಕಾಂಪಿಟಿಷನ್ ನಮ್ಮ ಜೀವನವನ್ನ ಇನ್ನೊಬ್ಬರ ಜೀವನದೊಟ್ಟಿಗೆ ಕಂಪೇರ್ ಮಾಡುವುದು ಮತ್ತು ನಮ್ಮ ಮಕ್ಕಳನ್ನ ಕಾಂಪಿಟಿಷನ್ ಗಾಗಿ ರೆಡಿ ಮಾಡ್ತಾ ಇದ್ದೇವಲ್ಲ ಇದು ಇವತ್ತು ನಮ್ಮ ದೊಡ್ಡ ಮಾನಸಿಕ ಸಮಸ್ಯೆಗಳಿಗೆ ಕಾರಣ ಬಡತನವೇ ಇರಲಿ ಬಂಧುಗಳೇ ಬಡತನದ ಬಗ್ಗೆ ಹೆಮ್ಮೆ ಬೇಕು ಮಗ ಅಂತ ನಮ್ಮ ಮಕ್ಕಳಿಗೆ ನಾವು ಕಲಿಸಬೇಕು ಬಡತನವೇ ಇರಲಿ ತೊಂದರೆ ಇಲ್ಲ ಆದರೆ ಬಡತನದ ಬಗ್ಗೆ ಹೆಮ್ಮೆ ಬೇಕು ನನ್ನಲ್ಲಿ ಒಂದು ಪೌನ್ ಚೈನ್ ಮಾತ್ರ ಇರೋದು ಚಿನ್ನದ್ದು ಅದನ್ನೇ ಹಾಕೊಂಡು ಮದುವೆ ಹೋಗ್ತೇನೆ ಯಾರು ಏನು ಬೇಕಿದ್ರು ಹೇಳಿ ನನ್ನಲ್ಲಿ ಒಂದು 500 ರೂಪಾಯಿ ಸೀರೆ ಅಥವಾ ಪ್ಯಾಂಟ್ ಶರ್ಟ್ ಇರೋದು ಅದನ್ನೇ ಹಾಕೊಂಡು ನಾನು ಪ್ರೋಗ್ರಾಮ್ ಗೆ ಹೋಗ್ತೇನೆ ಯಾರು ಏನು ಬೇಕಿದ್ರು ಹೇಳಿ ಕಂಪ್ಯಾರಿಸನ್ ಮಾಡ್ಕೊಳ್ಳಬಾರದು ಒಂದು ಮನೆ ಹೋಗ್ಲಿಗೆ ಹೋಗಿ ಬಂದ ಕೂಡಲೇ ಹೇಳ್ತಾರೆ ಸಾಮಾನ್ಯ ಹೇಗಿತ್ತು ಮನೆ ಇತ್ತು ಮನೆ ಒಳ್ಳೆದಿರ್ತದೆ ಮತ್ತೆ ಇರದೆ ನಮ್ಮಿಂದ ಒಂದು ಬಾತ್ರೂಮ್ ಕಟ್ಟಲಿಕ್ಕೂ ಸಾಧ್ಯ ಆಗ್ಲಿಕ್ಕಿಲ್ಲ ಕರ್ಮಕ್ಕೆ ಕಟ್ಟಿಕೊಂಡಾಗಿ ಆಲೋಚನೆ ಮಾಡಿದ್ದೆ ಯಾಕೆ ಮನದೊಳಗೆ ನೆರೆದಿ ಹಾವು ನೂರಾರು ಹಕ್ಕಿಗಳು ಗಿಳಿ ಗೂಬೆ ಕಾಗೆ ಕೋಗಿಲೆ ಹದ್ದು ನವಿಲು ಗಿರಗಿರನೆ ಕೊರಕೊರನೆ ಕಿರುಚಿ ಕೂಗುತ್ತಿರಲು ನೆಲೆಯಲ್ಲಿ ಮತ್ತೆ ನಿದ್ದೆಗೆಲ್ಲೋ ಮಂಕುತಿಮ್ಮ ಯಾಕೆ ನಮ್ಮ ಮಕ್ಕಳನ್ನು ನಮ್ಮ ಜೀವನವನ್ನು ಇನ್ನೊಬ್ಬರ ಜೀವನದೊಟ್ಟಿಗೆ ಕಂಪೇರ್ ಮಾಡಬೇಕು ವಿಷಯ ಬರಬೇಕು ಅಂತ ಯಾಕಂದ್ರೆ ವಿದೇಶದಲ್ಲಿ ಒಬ್ಬ ಕೋಟಿಗಟ್ಟಲೆ ಕರೆ ಸಂಪಾದನೆ ಮಾಡ್ತಾ ಇದ್ದ ಮಗನಿಗೆ ಅಪ್ಪ ಫೋನ್ ಮಾಡ್ತಾರೆ ಅಮ್ಮನಿಗೆ ಸೀರಿಯಸ್ ಇದೆ ಬಂದು ನೋಡಿ ಹೋಗು ಮಗ ಹೇಳ್ತಾನೆ ಬರ್ಲಿಕ್ಕೆ ಆಗ್ತಾ ಇಲ್ಲ 10 ನಿಮಿಷದಲ್ಲಿ ಮಾ ಮೊಬೈಲ್ ಫೋನಿಗೆ ಒಂದು ಮೆಸೇಜ್ ಬರ್ತದೆ 25 ಲಕ್ಷ ರೂಪಾಯಿ ಕ್ರೆಡಿಟ್ ಮಾಡ್ತೇನೆ ಅಮ್ಮನನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಒಂದು ತಿಂಗಳಲ್ಲಿ ಅಪ್ಪ ಫೋನ್ ಮಾಡ್ತಾರೆ ಅಮ್ಮ ಬದುಕಲಿಲ್ಲ ಮಗ ಸತ್ತೋದಲ್ಲ ಒಬ್ಬನೇ ಮಗ ಇದೆಯಲ್ಲ ಹೆಣಕ್ಕೆ ಬೆಂಕಿ ಕೊಡುವ ಅಧಿಕಾರ ಇರೋದು ನಿನಗೆ ಮಾತ್ರ ಒಂದೊಮ್ಮೆ ಹೆಣಕ್ಕೆ ಬೆಂಕಿ ಕೊಟ್ಟು ಹೋಗ್ತೀಯ ಹೇಳುವಾಗ ಮಗ ಹೇಳ್ತಾನಂತೆ ಬರ್ಲಿಕ್ಕೆ ಆಗುದಿಲ್ಲಪ್ಪ ವಿಡಿಯೋಗ್ರಾಫರ್ ಅನ್ನು ಕರೆದು ಶವ ಸಂಸ್ಕಾರದ ವಿಡಿಯೋ ಶೂಟಿಂಗ್ ಮಾಡಿ ನನಗೊಂದು ಕಾಪಿಯನ್ನು ಕಲಿಸಿಕೊಡಿ ನಾನು ಇಲ್ಲೇ ನೋಡ್ತೇನೆ 2 ವರ್ಷ ಕಳೆದು ಬಂದಂತ ಮಗನಲ್ಲಿ ಕೇಳ್ತಾರೆ ಅಪ್ಪ ಯಾಕೆ ಬರ್ಲಿಲ್ಲ ಮಗ ತಾಯಿಯ ಮುಖ ನೋಡಬೇಕು ಅಂತ ಅನ್ನಿಸ್ಲಿಲ್ವ ನಿನಗೆ ಯಾಕೆ ಬರ್ಬೇಕಪ್ಪ ನಾನು ಶಾಲೆಯಿಂದ ಓಡೋಡಿಕೊಂಡು ಬಂದು ನಿಮ್ಮ ಮಡಿಲಲ್ಲಿ ಕೂತು ಒಂದು 1/2 ಗಂಟೆ ಮಾತಾಡಬೇಕು ಅಂತ ಬಹಳ ಆಸೆಯಿಂದ ಇದ್ದೆ ಚಿಕ್ಕದಿರುವಾಗ ಬಂದ ತಕ್ಷಣ ಚೀಲ ಇಡು ಜ್ಯೂಸ್ ಬೇಕಿದ್ರೆ ಜ್ಯೂಸ್ ಕೊಡಿ ಟಿಫಿನ್ ಬೇಕಿದ್ರೆ ಟಿಫಿನ್ ಮಾಡು ಓದ್ಲಿಕ್ಕೆ ಕೂತ 100 ಅಡಿಗೆ ಔಟ್ ಆಫ್ 100 ತೆಗಿಬೇಕು ನಮ್ಮ ಪ್ರೆಸ್ಟೀಜಿನ ಪ್ರಶ್ನೆ ದೊಡ್ಡ ಆಫೀಸರ್ ಆಗ್ಬೇಕು ಮೆರಿಟ್ ಅಲ್ಲಿ ಸೇರಿ ಕೋಟಿ ಕೋಟಿ ಸಂಪಾದನೆ ಮಾಡಬೇಕು ಮಗ ಆಮೇಲೆ ವಿದೇಶಕ್ಕೆ ಹೋಗಿ ಬಂಗ್ಲೆ ಕಟ್ಟಬೇಕು ಅಂತ ಹೇಳಿದ್ದೀರಲ್ಲ ಅದನ್ನೆಲ್ಲ ನಾನು ಮಾಡಿದ್ದೇನಲ್ಲ ಅಮ್ಮನ ಹೆಣಕ್ಕೆ ಬೆಂಕಿ ಕೊಡ್ಲಿಕ್ಕೆ ಬೇಕಾದ ಬೆಂಕಿ ಪೆಟ್ಟಿಗೆ ಅಂಗಡಿಯಲ್ಲಿ ಇರ್ಲಿಲ್ಲೋ ಅಂತ ಮಗ ಕೇಳ್ತಾನ ದಿ ಲವ್ಡ್ ದ ಪೀಪಲ್ ಅಂಡ್ ಯೂಸ್ಡ್ ದ ಥಿಂಗ್ಸ್ ನೌ ವಿ ಆರ್ ಲವಿಂಗ್ ದ ಥಿಂಗ್ಸ್ ಅಂಡ್ ಯೂಸಿಂಗ್ ದ ಪೀಪಲ್ ನಮ್ಮ ಹಿರಿಯರು ಮನುಷ್ಯರನ್ನ ಪ್ರೀತಿಸ್ತಾ ಇದ್ರು ವಸ್ತುಗಳನ್ನು ಉಪಯೋಗಿಸ್ತಾ ಇದ್ರು ಆದ್ರೆ ನಾವಿವತ್ತು ವಸ್ತುಗಳನ್ನ ಪ್ರೀತಿಸ್ತಾ ಇದ್ದೇವೆ ಮನುಷ್ಯರನ್ನ ಉಪಯೋಗಿಸ್ತಾ ಇದ್ದೇವೆ ಅಪ್ಪ ಅಮ್ಮ ಒಂದು ಎಟಿಎಂ ಮಿಷಿನ್ ಆಗಿದ್ದಾರೆ ಅಷ್ಟೇ ಎಟಿಎಂ ಮಿಷಿನಿಗೂ ವೋಟಿಂಗ್ ಮಿಷಿನಿಗೂ ಒಂದೇ ವ್ಯತ್ಯಾಸ ಎಟಿಎಂ ಮಿಷಿನ್ ಅಲ್ಲಿ ಮೊದಲು ಒತ್ತುದು ಆಮೇಲೆ ಹಣ ತಕೊಳ್ಳುದು ವೋಟಿಂಗ್ ಮಿಷಿನ್ ಅಲ್ಲಿ ಮೊದಲು ಹಣ ತಕೊಳ್ಳುದು ಮತ್ತೆ ಒತ್ತು ಅಪ್ಪ ಅಮ್ಮ ಒಂದು ಎಟಿಎಂ ಮಿಷಿನ್ ಯಾಕೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಹಲವಾರು ಉಂಟು ಚಿಕ್ಕದಿರುವಾಗ ಒಳ್ಳೆ ಸಾಹಿತ್ಯ ನಮ್ಮ ಮಕ್ಕಳನ್ನ ಬೆಳೆಸ್ತಾ ಇಲ್ಲ ಒಂದು ಕಂಪ್ಯಾರಿಸನ್ ಮತ್ತೊಂದು ಕಾಂಪಿಟಿಷನ್ ಫೀಸ್ ಕಟ್ಟಿದ ದಿನವೇ ಹೇಳಿದ್ರು ಅಪ್ಪನಿಗೆ ಮಗ ಇಲ್ವಾ 1 ಲಕ್ಷ ಕಟ್ಟಿದ್ದೇನೆ ಅಪ್ಪ ನಾನು ಕಟ್ಟಿದ್ದೇನೆ ನನ್ನ ಕರ್ತವ್ಯ 100ಕ್ಕಿಂತ 1/2 ಮಾರ್ಕ್ ಕಡಿಮೆ ಆದ್ರೂ ನಾನು ಎಂತವಂತ ಕ್ರಯಿಸ್ಲಿಕ್ಕೆ ಆಗುದಿಲ್ಲ ನನ್ನಷ್ಟು ತೆಗೆದಾಕಿದವ ಇಲ್ಲ ಅಂತ ಕೆಲವು ಸತಿ ಮಕ್ಕಳೆದ್ರು ಮಾತಾಡುವಾಗ ಜಾಗ್ರತೆ ಆಗ್ಬೇಕು ಒಬ್ಬ ಹುಡುಗ ಹೋಗಿ ಹೇಳಿದಂತೆ ಅಪ್ಪ ನಾನಿವತ್ತು ಕಬಡ್ಡಿಯಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಏನಮ್ಮ ಹೇಳ ಮಗ ನಾನಿವತ್ತು ಕಬಡ್ಡಿಯಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್
ಮತ್ತೆ ಯಾರ ಮಗ ನೀನು? ಹುಲಿಯ ಮಗ ಕಣ, ಹುಲಿಯ ಮಗ. ಅತ್ತೊತ್ತಿಗ ಬೆಳೆದಂತೆ ಟೀಚರು ಹೇಳ್ತಾ ಇರ್ತಾರೆ, ಅಪ್ಪ ಆಗಾಗ ನೀನು ಯಾವುದೋ ಮೃಗಕ್ಕೆ ಹುಟ್ಟಿರ್ಬೇಕು, ಮಕ್ಕಳೆದ್ರು ಮಾತಾಡೋಕೆ ಜಾಗ್ರತೆ ಆಗ್ಬೇಕು. ಔಟ್ ಆಫ್ 100 ತೆಗಿಬೇಕು. ನಾನು ಏನ್ ಮಾಡ್ತೇನೆ ನನಗೆ ಗೊತ್ತಿಲ್ಲ ಅಂತ ಹೋದ ಎಸ್ ಎಸ್ ಎಲ್ ಸಿ ಪಾಪ. ಜುಲೈ ತಿಂಗಳಲ್ಲಿ ಫಸ್ಟ್ ಎಕ್ಸಾಮ್ ಮಾಡ್ತಾರೆ, ಎಕ್ಸಾಮ್ ಮಾಡಿ ಪೇಪರ್ ಕೊಡ್ತಾರೆ, ಪೇಪರ್ ತೆಗೆದು ನೋಡ್ತಾನೆ 96 ಇದೆ, 4 ಇಲ್ಲ. ಇವತ್ತಿನ ಮಕ್ಕಳಿಗೆ ಆತ್ಮಹತ್ಯೆ ಹೇಗೆ ಮಾಡೋದು ಅಂತ ಮೀಡಿಯಾದಲ್ಲಿ ಬೇಕಾದಷ್ಟು ವ್ಯವಸ್ಥೆ ಉಂಟು ನೋಡ್ಲಿಕ್ಕೆ. ಡೌನ್ಲೋಡ್ ಮಾಡಿಬೇಕಿದ್ರೆ ನೋಡ್ತಾರೆ. ಅಪ್ಪ ಅಮ್ಮ ಲೋಡ್ ಡೌನ್ ಆಗ್ಲಿಕ್ಕೆ ಮೊಬೈಲ್ ತೆಗೆದುಕೊಡುದು, ಮಕ್ಕಳು ಡೌನ್ಲೋಡ್ ಮಾಡಿ ಅದರಲ್ಲಿ ಹೋಗು. 96 ಇದೆ, 4 ಮಾರ್ಕು ಕಡಿಮೆ ಇದೆ. ಅಪ್ಪನ ಮನೆಗೆ ಹೋಗಿ ಪೇಪರ್ ತೋರಿಸ್ಲಿಕ್ಕೆ ಧೈರ್ಯ ಇಲ್ಲ. ಒಂದು ಹಾಳು ಬಾವಿಯ ಮೇಲೆ ನಿಂತುಕೊಂಡು ಹಾರೋದು ಅಂತ ಹೀಗೆ ಪ್ರಯತ್ನ ಮಾಡುವಾಗ ಹಿಂಬದಿಂದ ಬೆಳಿತ. ಎಂತ ನಿನ್ನದು ಹೈ ಜಂಪ್ ಪ್ರಾಕ್ಟೀಸ್ ಇಲ್ಲಿ ಮೇಲೆ ಕೂತ್ಕೊಂಡು ಎಂತ ಮಾಡ್ತೀನಿ? ಏನಿಲ್ಲವ ರಾಜೇಶ, 100,000 ಕಟ್ಟಿದ್ದಾರಂತೆ, 100 ಕ್ಕೆ 100 ತೆಗಿಬೇಕು ಹೇಳಿದ್ದಾರೆ. 4 ಕಡಿಮೆ ಉಂಟು. ದಿನೇಶನಲ್ಲಿ 7 ಬ್ಯಾಟ್ ಅಲ್ಲಿ 3 ಅಡಿಯಲ್ಲಿ ಇಟ್ಟಿದ್ದೇನೆ ಸಂಪಿನ ಅಡಿಯಲ್ಲಿ. ಮತ್ತೆ ರಾಜೇಶನಲ್ಲಿ 7 ಸ್ಟಂಪ್ ಆಚೆ ಉಂಟು. ಬಾಲ್ ಎಲ್ಲಿಯೋ ಅಡಗಿಸಿಟ್ಟಿದ್ದೇನೆ, ಅವರೆಲ್ಲ ಆಟ ಆಡ್ಲಿ, ನಾನು ಹಾರ್ತೇನೆ. ಎಪ್ಪೆ ಕೊಡ್ತೆ, ಕಾಪಾಳ ಕೊಡ್ತೇನೆ, ವಾಸಿಲ್ಲದವ. ಹಾರ್ತೀಯಾ? ಈಗ ಈಗ ಹಾರ್ತಿ, ಹಾರಿದ ಮೇಲೆ ಸಾಯ್ತಿ, ಸತ್ತು ಮತ್ತೆ ಹುಟ್ಟುದಿ, ಮತ್ತೆ ಎಲ್ ಕೆ ಜಿಂದ ಹೋಗ್ತೀಯ. ನೀನ್ ಟೆಂತಿಗೆ ತಗೊಳ್ತಾರ? ಮತ್ತೆ ಪೇಪರ್ ಯಾವ್ದದು? ಇಂಗ್ಲಿಷ್. ಬದುಕಿದಿ ಮಗ, ನನಗೆ ಇವತ್ತು ಇಂಗ್ಲಿಷ್ ಪೇಪರೇ ಕೊಟ್ಟಿದ್ದಾರೆ. ಇದರಲ್ಲಿ 100 ರಲ್ಲಿ 4 ಇರುದು. ತಕ್ಕ ಪೇಪರ್ ಮಧ್ಯದಲ್ಲಿಟ್ಟು ಅಪ್ಪನಿಗೆ ತೋರಿಸು. ಅದು 96 ಮೇಲೆ ಉಂಟು, 4 ಇಲ್ಲಿ ಕೇರಳಗೆ. ನನಗಾಯ್ತು, ಇಂಥ ಫ್ರೆಂಡ್ಸ್ ಸಿಗ್ಬೇಕಾದ್ರೆ ಬಾರಿ ಕಷ್ಟ ಉಂಟು. ನಿನ್ನ ಫ್ರೆಂಡ್ಶಿಪ್ ಗೆ ಮೆಚ್ಚಿದೆ ಮಾರಯ್ಯ, ನಿನ್ನಪ್ಪನಿಗೆ ಪೇಪರ್ ತೋರಿಸ್ಬೇಕಲ್ಲ, ಏನ್ ಮಾಡ್ತಿ? ಆಗವ ಕೇಳಿದ, ಕಳೆದ 5 ನಾನು ಬರೀ ಉದಯವಾಣಿ ತೋರಿಸಿಯೇ ಸೈನ್ ತಗೊಳ್ಳೋದಪ್ಪ. ಅವ್ರು ಎಲ್ಲಿ ಸೈನ್ ಅಂತ ಕೇಳೋದು ಬಿಟ್ಟು ಯಾಕೆ ಸೈನ್ ಅಂತ ಕೇಳಲಿಲ್ಲ. ಬದುಕಿಕೊಳ್ತೀಯಾದ್ರೆ ಇನ್ 4 ಪೇಪರ್ ಕೊಡ್ತೇನೆ ತಗೊಂಡು. ಹಾಗಾಗಿ ಇವತ್ತು ಜೀವನ ಶಿಕ್ಷಣ ಅಂತ ಹೇಳುವಂಥದ್ದು ನಮ್ಮ ಮಕ್ಕಳಿಗೆ ಈ ಸಿಲೆಬಸ್ನ ಎಡೆಯಲ್ಲಿ ಮಾಯ ಆಗ್ತಾ ಇದೆ. ನಾವು ಬದಿಯಿಂದ ಮೀಟಿಂಗ್ ಇದು ಮೀಡಿಯಂನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಯಾವ ಮೀಡಿಯಂ ಆಗಲಿರಲಿ ಬಂಧುಗಳೇ, ಮನೆಯದ್ದು ಮಾತ್ರ ನಮ್ಮದು ಮಾನವೀಯ ಸಂಬಂಧದ ಮೀಡಿಯಂ ಆಗಿರಬೇಕು. ಅದಕ್ಕೆ 3 ಇಂದ ದೂರ ಇಟ್ಟು, ಯಾಕೆಂತ ಹೇಳಿದ್ರೆ ಮೊದಲು ನಾವು ಸರಿ ಇರಬೇಕಲ್ಲ. ನಾವು ಮೊಬೈಲ್ ಯೂಸ್ ಮಾಡೋದು ಸಹ ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. 2 ಇತ್ತು, 2 ಗಂಡ ಹೆಂಡತಿ ಬರ್ತಾ ಇದ್ರು. ಗಂಡ ಹೇಳಿದ, ಪೆಟ್ರೋಲ್ ಮುಗಿತಾ ಇದೆ, ರಿಸರ್ವ್ ಬಂತು, ಪೆಟ್ರೋಲ್ ಹಾಕ್ತೇನೆ ಅಂತ. ಸರಿ ಎಂತ ಹೇಳಿದ್ಲು, ಹೋಗಿ ಹಾಕೊಂಡು ಬನ್ನಿ ಅಂತ. ಕೆಳಗೆ ತೆಗೆದು ನೋಡುವಾಗ ಫೋನ್ ಅಲ್ಲಿ 5 ಮಿಸ್ ಕಾಲ್ ಉಂಟು. ಒಂದು ಕಾಲಿಗೆ ಕಾಲ್ ಕೊಟ್ಟು ಮಾತಾಡ್ತಾ ಮಾತಾಡ್ತಾ ಮುಂದೆ ಹೋದ್ರು. ಗಂಡ ಪೆಟ್ರೋಲ್ ಹಾಕೊಂಡು ಬಂದ, ಪೆಟ್ರೋಲ್ ಹಾಕೊಂಡು ಬಂದು ಕೂತ್ಕೊಂಡ್ಲು, ಕೈಯನ್ನು ಲಾಕ್ ಮಾಡಿದ್ಲು. ಮುಂದೆ ಮಾತಾಡ್ತಾ ಮಾತಾಡ್ತಾ ಬೈಕ್ ಹೋಯ್ತು. ಉಡುಪಿ ಮೇನ್ ರೋಡ್ಗೆ ಹೋಗಿ ಕುಂದಾಪುರ ಸೈಡಿಗೆ ಹೋಗಬೇಕಾದಂತ ಬೈಕ್ ಮಂಗಳೂರು ಸೈಡಿಗೆ ಯಾಕೆ ಹೋಗ್ತಾ ಉಂಟು ಅಂತ ಮೆಲ್ಲ ಹೀಗೆ ಅಂತಿ ನೋಡ್ತಾಳೆ. ಕಾಲ್ ಕಟ್ ಮಾಡಿ ನೋಡುವಾಗ ಗಂಡ ಬೇರೆ, ಕೈ ಲೂಸ್ ಆಯ್ತು. ಬದಿ ಬದಿಗೆ ಹೋದ್ಲು. ಈ ಹೈವೇ ಅಲ್ಲಿ ಇವಳು ಬದಿಗೆ ಹೋಗಿ ಬೀಳ್ತಾಳೆ ಅಂತ ಗಂಡ ಸೈಡಿಗೆ ಇಂಡಿಕೇಟರ್ ಹಾಕಿ ನಿಲ್ಲಿಸಿ ಹೆಲ್ಮೆಟ್ ತೆಗೆದು ತಿರುಗಿ ನೋಡ್ತಾನೆ. ಎಂಟತಿವೆ ಇದು ಎಕ್ಸ್ಚೇಂಜ್ ಆದ ಪೆಟ್ರೋಲ್ ಪಂಪಲ್ಲಿ. ಅಲ್ಲಿ ಅವರು ಜಗಳ ಆಡ್ತಾ ಇದ್ದಾರೆ. ನನ್ನ ಹೆಂಡತಿಯನ್ನು ನಿನ್ನ ಗಂಡ ಇಲ್ಲಿಂದ ಎತ್ತಿಕೊಂಡು ಹೋಗಿದ್ದಾನೆ ಅಂತ ಆದ್ರೆ ಎಷ್ಟು ಸಮಯದಿಂದ ವ್ಯವಹಾರ ಆಗ್ತಾ ಉಂಟು ನೋಡು. ನಮಗೆ ಮೊಬೈಲ್ ಅಲ್ಲಿ ಮಾತಾಡುವಾಗ ಗಂಡ ಯಾರು, ಹೆಂಡತಿ ಯಾರು ಅಂತ ಗೊತ್ತಾಗದಿರುವಾಗ ಮಕ್ಕಳು ಮೊಬೈಲ್ ಅಲ್ಲಿ ಹಾಳಾದ್ರೆ ಹೇಳಿದ್ರೆ ಟ್ಯಾಂಕಿಯಲ್ಲಿ ನೀರಲ್ವ ಬಂಧುಗಳೇ ಟ್ಯಾಪ್ ಅಲ್ಲಿ ಬರುದು. ಯಾವ ದಿನ ನಮ್ಮ ಮನೆಯಲ್ಲಿ ಎಲ್ಲರ ಮೊಬೈಲ್ ಲಾಕ್ ಹಾಕದೆ ಅನ್ಲಾಕ್ ಹಾಕಿ ಎಲ್ಲರ ಎದುರು ಟೇಬಲ್ ಅಲ್ಲಿ ಇಡುವಂತ ದಿನ ಬರ್ತದ, ಆವತ್ತು 50% ನೆಮ್ಮದಿ ನಮ್ಮ ಮನೆಯಲ್ಲಿ ಬರ್ತದೆ. ಗಂಡನಿಗೆ 1 ರಾತ್ರಿಗೆ ಎದೆನೋವು ಪ್ರಾರಂಭ ಆಯ್ತು. ಜೋರ್ ಜೋರಾಗಿ ಪಸಾ 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 ಹೀಗೆ ಮಾಡ್ತಾ ಇದ್ದಾನೆ. ಎಂಟಿ ಗ್ರಹಿಸಿದ್ದು ಟ್ಯಾಂಕಿಯಲ್ಲಿ ನೀರು ಓವರ್ ಫ್ಲೋ ಆಗ್ತಾ ಉಂಟು, ಅದೇ ಶಬ್ದ ಬರುದು. ಮತ್ತೆ ನೋಡುವಾಗ ಗಂಡ ಒರೆಸ್ತಾ ಇದ್ದಾನೆ. ಎನ್ನ ಏನಾಯ್ತ್ರಿ? ಸ್ವಲ್ಪ ಎದೆನೋವು ಆಗ್ತಾ ಉಂಟು. ಗ್ಯಾಸ್ಟ್ರಿಕ್ ಇಂದ ಇರಬಹುದು. ಈಗ ಗ್ಯಾಸ್ಟ್ರಿಕ್ ಉಪಾದ್ರ ಇದ್ದವರಿಗೆ ಗೊತ್ತುಂಟು, ಅದು OTP ಇಲ್ಲದೆ ಬರ್ತದೆ ಗ್ಯಾಸ್ಟ್ರಿಕ್. ಭಾರತ್ ಇಂಡಿಯನ್ ಉಳಿದ ಗ್ಯಾಸ್ಗೆಲ್ಲ LPGಗೆಲ್ಲ ಒಂದು OTP ಆದ್ರೂ ಬಂದು ಬುಕಿಂಗ್ ಗೆ ಟೈಮ್ ಬೇಕು. ಇದೇನಿಲ್ಲ, ಊಟ ಮಾಡಿ 1/2 ಗಂಟೆಯಲ್ಲೇ ಬರ್ತದೆ ಅದು. ದೇವರು ಅದಕ್ಕೆ ಹೋಗ್ಲಿಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಕೊಟ್ಟಿದ್ದಾನೆ, ಆದ್ರೆ ಅದು ಸರ್ವಿಸ್ ರೋಡ್ ಅಲ್ಲೇ ಹೋಗುದು. ಎಲ್ಲೆಲ್ಲಿ ಹೋಗುದು? ಮೇಲೆ ಹೈವೇ ಅಲ್ಲಿ ಹೋಗಿದ್ದೀವಿ.
ಗ್ಯಾಸ್ಟಿಕಲ್ಲಿ ಏನೋ ಆಗಿರ್ಬೋದು ಅಂತ ಹೇಳಿ ಜೀರಿಗೆ ಕಷಾಯ ಮಾಡಿ ಕೊಟ್ರು, ಆದರೂ ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರು. ಕೊಡಿ ಇಲ್ಲಿ ಫೋನು, ಇನ್ನು ನಾನು ಡಾಕ್ಟರ್ಗೆ ಹೇಳ್ತೇನೆ. ಪಾಪ ನೀವು ಕಷ್ಟ ಬರುತ್ತೆ, ನೋಡ್ಲಿಕ್ಕೆ ಆಗುದಿಲ್ಲ ನನಗೆ. ನೋಡುವಾಗ ಹೆಂಡತಿಯ ಫೋನಲ್ಲಿ ನಂಬರ್ ಇಲ್ಲ, ಗಂಡ ನಂಬರ್ ತಗೊಳ್ಳಿ. ಇದರಲ್ಲಿ ಡಿಲೀಟ್ ಆಗಿದೆ ಕಾಣ್ತದೆ, ಮೊನ್ನೆ ಸೆಟ್ ಚೇಂಜ್ ಮಾಡಿದ್ದಲ್ಲ ಮೊನ್ನೆ ಹೊಸತ್ತು ನೋಡಿ. ಇಲ್ಲಿ ನಿಮ್ಮದು ಕೊಡಿ, ಲಾಕ್ ತೆಗೆದುಕೊಡಿ ಅಂತ ಹೇಳುವಾಗ ಗಂಡ ಹೇಳ್ತಾನಂತೆ, ಕಡಿಮೆ ಆಯ್ತಾ? ಕಡಿಮೆ ಆಯ್ತು, ಗ್ಯಾಸ್ಟಿಕ್ ಇರ್ಬೋದಲ್ವಾ, ಕಡಿಮೆ ಆಯ್ತು. ಲಾಕ್ ತೆಗೆದುಕೊಟ್ರೆ ಹೆಂಡತಿಗೆ ಅದನ್ನು ಗುರುವಾಗ್ತದೆ, ಅಷ್ಟು ಉಂಟು ವಿಷಯ ಅದರಲ್ಲಿ. ಹಾಗಾಗಿ ಮೊದಲನೇದ್ದು ನಮ್ಮ ಮನೆಯಲ್ಲಿ ಎಷ್ಟು ದೊಡ್ಡ ಮನೆ ಇದ್ದು ಎಷ್ಟು ದೊಡ್ಡ ಸೆಟ್ ಇದ್ರು ಮನೆಯಲ್ಲಿ ಒಂದು ಮಾನವೀಯ ಸಂಬಂಧ ಬೇಕು. ಅದಕ್ಕೆ ಮೀಡಿಯಾದಿಂದ ಏನು ಮಕ್ಕಳಿಗೆ ಬೇಡದ್ದು ದಾಖಲಾಗಿದೆ ಅದನ್ನು ತೆಗೆಯುವಂತ ಪ್ರಯತ್ನವನ್ನು ಮಾಡಬೇಕು. ಇವತ್ತು ಮೀಡಿಯಾದಿಂದ ಏನಾಗಿದೆ ಅಂತ ಹೇಳಿದ್ರೆ, ಸಿನಿಮಾ ಸ್ಟಾರ್ಗಳು ಮಾತ್ರ ನಮ್ಮ ಹೀರೋಗಳು, ಅವ್ರು ಮಾಡಿದ್ದನ್ನು ನಾವು ಅನುಸರಿಸಬೇಕು ಅಂತ ಹೇಳುವಂತ ಭ್ರಮೆ ನಮ್ಮ ಮಕ್ಕಳಲ್ಲಿ ಹುಟ್ಟಿದೆ. ಬಂಧುಗಳೇ, ಇನ್ನು ಮುಂದಿನ ಮಕ್ಕಳಿಗೆ ಹೇಳಬೇಕು, ಆಕ್ಟರ್ಗೆ ಕೊಡುವ ಗೌರವ ಬೇರೆ, ಹೀರೋಗೆ ಕೊಡುವ ಗೌರವ ಬೇರೆ. ಮಗ ಆಕ್ಟರ್ ಒಳ್ಳೆ ಗೌರವ ಕೊಡು ನೀನು, ತೊಂದರೆ ಇಲ್ಲ. ನಿಜವಾದ ಹೀರೋ ಇಬ್ರು ನಮ್ಮ ಸಮಾಜದಲ್ಲಿ. ಒಂದು ಲಾಕ್ಡೌನ್ ಅಲ್ಲಿ ಒಳಗೆ ಕೂತ್ರು ಹೊಟ್ಟೆಗೆ ತೊಂದರೆ ಮಾಡದಾಗಿ ಬೆಳೆಸಿ ಹಾಕಿದ್ದಾರಲ್ಲ ನಮ್ಮ ದೇಶದ ಕೃಷಿಕರು ಮತ್ತು ರೈತರು, ಅವರು ನಮ್ಮ ದೇಶಕ್ಕೆ ಹೀರೋ, ಅವರಿಗೆ ಒಂದು ಗೌರವ ಕೊಡು. ಇನ್ನೊಂದು, ಮಹಿಷಮರ್ದಿನಿಯ ಪಾದ ಕಮಲದಲ್ಲಿ ಕೂತ್ಕೊಂಡು ಬ್ರಹ್ಮ ಕಲಶೋತ್ಸವಕ್ಕೆ ಇಷ್ಟು ಧೈರ್ಯದಿಂದ ಕಾರ್ಯಕ್ರಮ ನಾವು ನೋಡ್ತಾ ಇದ್ದೇವೆ ಅಂತಾದ್ರೆ, -40 ಡಿಗ್ರಿ ಚಳಿಯಲ್ಲಿ ನಮ್ಮ ದೇಶ ಅಪಾಯದಲ್ಲಿ ಬರಬಾರದು ಅಂತ ಗಡಿಯಲ್ಲಿ ಕಾಯ್ತಾ ಇದ್ದಾರಲ್ಲ ಸೈನಿಕರು, ಅವರಿಗೆ ಮೊದಲ ಗೌರವ ಸಲ್ಲಿಸುವಂತ ನಮ್ಮ ಮಕ್ಕಳಿಗೆ ಹೇಳಬೇಕಾಗಿದೆ. ಆ ಇಬ್ರು ಹೀರೋಗಳು ಅವರ ಕೆಲಸವನ್ನು ಮರ್ತ್ರೆ ನಮ್ಮ ಜೀವನವೇ ನಡೀಲಿಕ್ಕಿಲ್ಲ. ಅದಕ್ಕೆ ರೈತರಿಗೆ ಫಸ್ಟ್ ಸೆಲ್ಯೂಟ್ ಕೊಡು, ಇನ್ನೊಂದು ಅಷ್ಟೇ ಗೌರವದ ಸೆಲ್ಯೂಟ್ ನಮ್ಮ ದೇಶದ ಸೈನಿಕರಿಗೆ ಕೊಡು, ಹಗಲು ರಾತ್ರಿ ನಮ್ಮನ್ನು ಕಾಯ್ತಾ ಇರುವಂತ ಪೊಲೀಸ್ ಇಲಾಖೆಯವರನ್ನು ಗೌರವಿಸು. ಯಾಕೆಂತ ಹೇಳಿದ್ರೆ ನಮ್ಮ ನೆಮ್ಮದಿಗೆ ಇವತ್ತು ಅವರೂ ಕಾರಣ. ಲಾಕ್ಡೌನ್ ಆದಾಗ ಚಿನ್ನದ ಅಂಗಡಿ ಬೇಕಿತ್ತ ನಮಗೆ, ಬಾರ್ಬರ್ ಶಾಪ್ ಬೇಕಿತ್ತ, ಯಾವುದಿಲ್ಲ, ಕೊನೆಗೆ ಹೊಟ್ಟೆಗೆ ಮಾತ್ರ ಬೇಕಾದದ್ದು ನಮ್ಮ ಅನ್ನದ ಅಗುಳು ಅಗುಳಿನಲ್ಲಿ ನಮ್ಮ ಕೃಷಿಕರಿದ್ದಾರೆ, ಅವರಿಗೆ ಗೌರವ ಕೊಡು, ಆ ಸೈನಿಕರಿಗೆ ಗೌರವ ಕೊಡು, ಆ ರೈತನ ಕಷ್ಟವನ್ನು ವಿನಿ ಗ್ರಹಿಸಿದ್ರೆ ಒಂದು ಚಪ್ಪಾಳೆ ಹಾಕಿ ಬಂಧುಗಳು ಆ ರೈತರಿಗೆ ಮತ್ತು ಸೈನಿಕರಿಗೆ. ಒಬ್ಬ ಸೈನಿಕ ಪ್ರತಿದಿನ ATM ಇಂದ 100 ರೂಪಾಯಿ ಡ್ರಾ ಮಾಡ್ತಾ ಇದ್ದಾನೆ. ಅವನ ಫ್ರೆಂಡ್ ಕೇಳ್ತಾನಂತೆ, ಪ್ರತಿದಿನ 100 ರೂಪಾಯಿ ಡ್ರಾ ಮಾಡೋದಕ್ಕಿಂತ ಒಮ್ಮೆಲೆ 10,000 ಡ್ರಾ ಮಾಡು. ಅಷ್ಟೊತ್ತಿಗೆ ಸೈನಿಕ ಹೇಳ್ತಾನಂತೆ, ನಾನು 100 ರೂಪಾಯಿ ಡ್ರಾ ಮಾಡಿದ ತಕ್ಷಣ ನನ್ನ ಅಮ್ಮನಿಗೆ ಮೆಸೇಜ್ ಹೋಗ್ತದೆ, ನನ್ನ ಮಗ ಬದುಕಿದ್ದಾನೆ ಅಂತೇಳಿ ನನ್ನ ಅಮ್ಮನಿಗೆ ಗೊತ್ತಾಗ್ತದೆ, ಇಷ್ಟು ಗೊತ್ತಾದ್ರೆ ಸಾಕು. ಎಂತ ತ್ಯಾಗ ನೋಡಿ ಅಂತದ್ರಲ್ಲಿ ನಮ್ಮ ಮಕ್ಕಳು ಅವರ ಸ್ಟಡಿ ರೂಮ್ ಅಲ್ಲಿ ಯಾವುದೋ ಸಿನಿಮಾ ನಟರ ಫೋಟೋ ಹಾಕುವುದರ ಬದಲು ಇವತ್ತು ನಾವು ಏನು ಪ್ರೇಮಿಗಳ ದಿನ ಅಂತ ನಾವು ಒಂದು ಕಾಲದಲ್ಲಿ ವಿದೇಶದಿಂದ ಬಂದಂತದಲ್ಲಿ ಆಚರಿಸ್ತಾ ಇದ್ದೇವಾ, ಆದ್ರೆ ಇವತ್ತು ನಾವು ಹೆಮ್ಮೆಯಿಂದ ಆ ಪುಲ್ವಾಮಾ ದಾಳಿಯಲ್ಲಿ ವೀರ ಮರಣವನ್ನಪ್ಪಿದ ಆ ಯೋಧರಿಗೆ ನಾವು ಇವತ್ತಿನ ದಿನವನ್ನು ಅವರ ನೆನಪಿನಾರ್ಥವಾಗಿ ಆಚರಿಸ್ತಾ ಇದ್ದೇವೆ. ಯಾಕೆ? ಅದಕ್ಕೆ ಈ ಮೀಡಿಯಾದಿಂದ ಏನೆಲ್ಲ ಬೇಡದ್ದು ದಾಖಲಾಗಿದೆ ಅದನ್ನು ತೆಗೆಯುವಂತ ಕೆಲಸ ಮನೆಯವರು ಮಾಡಿದ್ರೆ. ಒಂದೇ ರೀತಿಯ ಬೇಕರಿ ಇತ್ತಂತೆ ಪೇಟೆ, ಆಚೆಯು ಬೇಕರಿ ಈಚೆಯು ಬೇಕರಿ, ಆ ಬೇಕರಿ ಅವನಿಗೆ ಅದೇ ರೇಟು, ಸೇಮ್ ಕ್ವಾಲಿಟಿ, ಎಲ್ಲವೂ ಸೇಮ್, ಆದ್ರೆ ಒಂದು ಬೇಕರಿ ಅವರಿಗೆ ಬೆಳಿಗ್ಗೆ ಕ್ಯೂ, ಮತ್ತೊಂದು ಬೇಕರಿ ಅವರ ಹತ್ರ ಸುಳಿಯುವವರಿಲ್ಲ, ಮನಸ್ಸು ಹೋಗುದಿಲ್ಲ. ಅವರ ಜ್ಯೋತಿಷರ ಹತ್ರ ಹೋಗಿ ಪ್ರಶ್ನೆ ಕೇಳಿದ್ವಿ, ಅಲ್ಲ ಸೇಮ್ ಐಟಮ್ ಇದ್ರು ಎದುರುಗಡೆ ಬೇಕರಿ ಅವನಿಗೆ ಎಷ್ಟು ವ್ಯಾಪಾರ ಆಗ್ತದೆ, ನನಗೆ ಯಾಕೆ ಆಗುದಿಲ್ಲ? ಜ್ಯೋತಿಷರು ಪ್ರಶ್ನೆ ಇಟ್ಟು ಹೇಳಿದ್ವಿ, ಏನು ದೋಷ ಇಲ್ಲ ಇದ್ರೆ, ನಿಮ್ಮ ಹತ್ರವೇ ಸ್ವಲ್ಪ ದೋಷ ಉಂಟು, ಏನು ಅಂತ ನೋಡಿ. ನೋಡುವಾಗ ಒಳ್ಳೆ ವ್ಯಾಪಾರ ಆಗೋ ಬೇಕರಿ ಅವ್ರು ಏನು ಮಾಡೋದು, 1/2 ಕೆಜಿ ಸ್ವೀಟ್ ಕೇಳಿದ್ರೆ, 1 ಕೆಜಿ ಸ್ವೀಟ್ ಕೇಳಿದ್ರೆ 1/2 ಕೆಜಿ ಪ್ಯಾಕೆಟ್ಗೆ ತುಂಬಿಸುವುದು, ಅದನ್ನು ತೂಕದ ಮೇಲೆ ಇಡುವುದು, ಅದನ್ನು 1 ಕೆಜಿ ಮಾಡಲಿಕ್ಕೆ ಒಂದೊಂದೇ ಸ್ವೀಟ್ ಅದಕ್ಕೆ ಹಾಕು. ನೋಡೋರಿಗೆ ಖುಷಿ ಆಯ್ತು, ಮತ್ತೆರಡು ಹಾಕಿದ ನೋಡು, ಮತ್ತೂರು ಹಾಕಿದ, ಒಳ್ಳೆ ಜನ ಇಲ್ಲ. ಈ ವ್ಯಾಪಾರ ಆಗದ ಬೇಕರಿ ಅವ್ರು ಏನು ಮಾಡೋದು, 1 ಕೆಜಿ ಕೇಳಿದ್ರೆ 1.5 ಆಗುವಷ್ಟು ತುಂಬಿಸುವುದು, ತೂಕದ ಮೇಲೆ ಇಟ್ಟು ಅದರಿಂದ 2 ತೆಗಿವಿ. ನೋಡ್ತಾ ಇರೋರಿಗೆ ತೆಗೆದ ಪಟಿಂಗ ಎಲ್ಲ ತೆಗೆದ ಮಂಗ, ಇನ್ನು ಇವನ ಬೇಕರಿಗೆ ಬರ್ಲೇ ಬಾರ. ಮಕ್ಕಳ ಮನಸ್ಸಲ್ಲಿ ಎಲ್ಲಾ ಬಂದಿದೆ ಬಂಧುಗಳೇ, ಹಾಗಾಗಿ ಒಂದೊಂದೇ ಬೇಡದನ್ನು ತೆಗೆಯುವ ಕೆಲಸ ಮಾಡುದು. ಅದಕ್ಕೆ ಹುಟ್ಟುವಾಗ ಜಾತಕ, ಜೀವನದಲ್ಲಿ ನಾಟಕ, ಸತ್ತ ಮೇಲೆ ಸೂತಕ ಇಷ್ಟ ಆಗಬಾರ್ದು. ಮಕ್ಕಳಿಗೆ ಏನಾದ್ರೂ ಸಮಸ್ಯೆ ಆದಾಗ ಮಾತ್ರ ನಾವು ದೇವರ ನೆನಪು ಮಾಡಿ ಜಾತಕ ತಗೊಂಡು ಜ್ಯೋತಿಷರ ಹತ್ರ ಹೋಗ್ತೇವೆ. ಜ್ಯೋತಿಷರು ದೊಡ್ಡ ಮಗನ ಜಾತಕ ತಗೊಂಡು ನೋಡ್ತಾರೆ, ಓ ಹೊಡೆದನ ಮೊನ್ನೆ ಕಪಾಳಕ್ಕೆ, ಹೊಡಿಲಿಲ್ಲ, ಮಾರ್ಚ್ 10 ಒಳಗೆ ಹೊಡಿತಾನೆ.
ನೋಡ ಎರಡನೇ ಮಗನ ಜಾತಕ ನೋಡ ಪೆಟ್ಟು ತಪ್ಪಿಸ್ಲಿಕ್ಕೆ ಆಗ್ತದ? ಓ ಇವನು ಸೊಂಟಕ್ಕೆ ಹೊಡಿತಾನೆ ಹೆಚ್ಚಿನ ಅಂಶ, ಆದ್ರೆ ಇವನು ನವೆಂಬರ್ ಅಲ್ಲಿ ಹೊಡಿಯುದು, ಗಡಿಬಿಡಿ ಇಲ್ಲ. ಏನು ಮಗಳದ್ದೊಂದು ನೋಡಿ, ಇದು ಮಗಳ ಜಾತಕವ? ಕಾಲೇಜಿಂದ ಇಳಿದು ಮನೆಗೆ ಹೋಗುವಾಗ ರಿಕ್ಷಾ ಸಿಕ್ಕಿದ್ರು ಆಟೋದಲ್ಲಿ ಹತ್ತುದಿಲ್ಲ ಅಲ್ಲ ಇವಳು, ಅದು ಮಾತಾಡ್ಲಿಕ್ಕೆ ಸಮಸ್ಯೆ ಆಗ್ತದಲ್ಲ ಬಾಯ್ ಫ್ರೆಂಡ್ ಅಲ್ಲಿ. ಕರೆಕ್ಟ್. ಹಾಗಾದ್ರೆ ಏನ್ ಮಾಡುದು ಇನ್ನು ಅಪ್ಪ ಅಮ್ಮ ಸೇರಿ? ಏನಿಲ್ಲ, ಒಂದು ಸತ್ಯನಾರಾಯಣ ಪೂಜೆ ಮಾಡುವ. ಸತ್ಯನಾರಾಯಣ ಪೂಜೆ ಮಾಡಿ ಏನಾದ್ರು ಇದು ಆಯ್ತು. ಎರಡನೇ ದಿನದಲ್ಲಿ ವ್ಯವಸ್ಥೆ ಆಯ್ತು, ಮನೆಯವರೆಲ್ಲ ಬಂದ್ರು, ನೆಂಟರು ಬಂದ್ರು, ಪೂಜೆ ಪ್ರಾರಂಭ ಆಯ್ತು. ನಮ್ಮ ಮನೆಯ ಮಕ್ಕಳು ಮತ್ತು ನೆಂಟರ ಮಕ್ಕಳು ಸತ್ಯನಾರಾಯಣ ಪೂಜೆ ಹತ್ರ ಇದ್ದಾರ ಅಂತ ಒಂದು ನಿಮಿಷ ನೋಡಿ, ಇದ್ರೆ ನಮ್ಮ ಪುಣ್ಯ, ಇಲ್ಲದಿದ್ರೆ ಒಬ್ಬ ಡೌನ್ಲೋಡ್ ಮಾಡಿಕೊಂಡು ಮೇಲೆ ಹುಡುಗಿ ಸೆಲ್ಫಿ ತೆಗೆದುಕೊಂಡು ಆಚೆ ಈಚೆ ಓಡಾಡ್ತಾ ಇರ್ತಾರೆ, ಇನ್ನೊಬ್ಬ ಮಗ ಇನ್ನೇನೋ ಡೌನ್ಲೋಡ್ ಮಾಡ್ತಾ ಇರ್ತಾರೆ. ಪ್ರಸಾದ ವಿತರಣೆಗೆ ಆಗುವಾಗ ಬನ್ನಿ ಬನ್ನಿ ಅಂತ ಅರ್ಚಕರು ಕರೆಯುವಾಗ ಎಲ್ಲರನ್ನು ಹೇಳ್ಕೊಂಡು ಬಂದು ಚಾಮಿ ಮಾಡುವಾಗ, ಚಾಮಿ ಮಾಡುದು ಇನ್ನು ಹೊಡಿಕೆ ಅಂತೆ ನನಗೆ ಶಾಮಿ ಹೋದಾವ ಆಯ್ತು. ಮನೆಯ ಗೃಹಿಣಿ ಪಾಪ ತಾಯಿ ಉಳಿದ ದಿನೆಲ್ಲ ಅಡುಗೆ ಮನೆಯ ಜವಾಬ್ದಾರಿ ಅವರಿಗೆ. ಈ ಅಡುಗೆ ಮನೆಗೆ ಕೆಲವು ಸರ್ತಿ ಗಂಡಸರು ಹೋದ್ರೆ ಅಪಾಯ ಜಾಸ್ತಿ ಆಗ್ತದೆ, ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ಯಾವ ವ್ಯವಸ್ಥೆ ಇಲ್ಲಿ ಅಂತ. ನನ್ನ ಹೆಂಡತಿ ಒಂದು ದಿನ ಹಾಲು ಕಾಯಿಸಿ ಅಂತ ಹೇಳಿದೆ, ನಾನು ಫುಲ್ಲು ಹಾಲನ್ನು ಫುಲ್ಲು ಆನ್ ಅಲ್ಲಿಟ್ಟು 20 ನಿಮಿಷ ಆದ್ರೂ ಉಕ್ಕುದು ಕಾಣುದಿಲ್ಲ, ನೋಡುವಾಗ ಅದು ಹಾಲಲ್ಲ, ಅದು ನೀರು ದೋಸೆಗೆ ಕಡ್ದಿತ್ತು. ಯಾರಿಗೆ ಗೊತ್ತು ಈ ಫ್ರಿಡ್ಜ್ ಅಲ್ಲಿ ಎಲ್ಲ ಬಿಳಿ ಕಾಣುವಾಗ ಉಂಟಲ್ಲ, ನಾನು ತೆಗೆದು ಮೇಲೆ ಇರ್ತೆ, ಅದೇ ಅಡಿಯಿಂದಲೇ ಗ್ರಹಣ ಇದಾಗಿದೆ ಅದಕ್ಕೆ. ಹಾಗಾಗಿ ಪಾಪ ತಾಯಿ ಎಲ್ಲ ಕೆಲಸ ಬೇರೆಯವರಿಗೆ ವಹಿಸಿಕೊಟ್ಟು ಬಂದು ಪೂಜೆಗೆ ಕೂತಿದ್ದಾರೆ. ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪೂಜೆ ಅಲ್ವಾ, ಕೂತಿದ್ದಾರೆ. ಅರ್ಚಕರು ಹೇಳಿದ್ರು ಪುಷ್ಪಾರ್ಚನೆ ಪ್ರಾರಂಭ ಆಗ್ತದಮ್ಮ ಈಗ, ನಾನು ಮಂತ್ರ ಹೇಳ್ತಾ ಇದ್ದಾಗೆ ಒಂದೊಂದೇ ಹೂವನ್ನು ತೆಗೆದು ಬಿಸಾಡಿ ದೇವರ ಕಾಲಿಗೆ. ಎರಡು ಹೂ ಬಿಸಾಡಿ ಆಗ್ಲಿಲ್ಲ, ಅಡಿಗೆ ಕೊಣೆಯಿಂದ ಒಬ್ರು ಬಂದ್ರು, ಕೊತ್ತಂಬರಿ ಡಬ್ಬಿ ಎಲ್ಲಿದೆ? ಮೇಲೆ ಉಂಟಲ್ಲ ಸ್ವಾಹ. 5 ನಿಮಿಷದಲ್ಲಿ ಬೆಳ್ಳುಳ್ಳಿ, ಕೆಳಗೆ ಪ್ಲಾಸ್ಟಿಕ್ ಅಲ್ಲಿ ಸ್ವಾಹ, ಸ್ವಲ್ಪ ಗೊದ್ದಿ ಹಾಕು ಸ್ವಾಹ, ಇಲ್ಲದ್ರೆ ರಟ್ಟಿತು ಸ್ವಾಹ. 3ನೇ ಸರ್ತಿ ನೀರುಳ್ಳಿ, ಗೋಣಿಯಲ್ಲುಂಟು ಸ್ವಾಹ. ಈಗ ಸತ್ಯನಾರಾಯಣ ದೇವರಿಗೆ ಡೌಟ್ ಬಂತು, ನಾನು ಎಂತ ಮಾಡಿದೆ? ಯಾರ ಹೆಸರಲ್ಲಿ ಪೂಜೆ ಆಗ್ತಾ ಇದೆಯಾ, ಅವರು ಡೌನ್ಲೋಡ್ ಮಾಡ್ಕೊಂಡು ಮೇಲೆ ಇದ್ದಾರೆ. ಪಾಪ ತಾಯಿಯನ್ನ ಒಂದು ಪೂಜೆ ಹತ್ರ ಕೂತ್ಕೊಳ್ಳಿಕ್ಕೂ ಬಿಡುದಿಲ್ಲ, ಬೆಳ್ಳುಳ್ಳಿ ಸ್ವಾಹ, ನೀರುಳ್ಳಿ ಸ್ವಾಹ ಹೇಳ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಆಗುವಾಗ ಅಟ್ಲೀಸ್ಟ್ ಮೊಬೈಲ್ ಬದಿಗಿಟ್ಟು ಕೂತ್ಕೋ ಅಂತ ಹೇಳುವ ತಾಕತ್ತು ನಮ್ಮ ಅಪ್ಪ ಅಮ್ಮನ ಬೆಳೆಸಿಕೊಳ್ಳದಿದ್ರೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗುದು ಇಲ್ಲಿಂದ. ಅದಕ್ಕೆ ನಮ್ಮ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ, ಆ ಧಾರ್ಮಿಕ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋದ್ರೆ ಮಾತ್ರ ಆ ಮಕ್ಕಳಿಗೆ ನೆಮ್ಮದಿ ಸಿಕ್ಕಿತು ಹೊರತು ಈ ದುಡ್ಡು ಮತ್ತು ಸರ್ಟಿಫಿಕೇಟ್ ಇಂದ ನೆಮ್ಮದಿ ಸಿಗ್ತದೆ ಅಂತ ಹೇಳುವ ಭ್ರಮೆ ಇದ್ರೆ ಕೊರೋನಾದಿಂದ ಮರೆತು ಬಿಡಬೇಕು ಬಂಧುಗಳ, ನಾವು ಮರೆತು ಬಿಡಬೇಕು. ಅದಕ್ಕೆ ನಮ್ಮ ಮನೆಯಲ್ಲಿ ಪೂಜೆ ಗೀಜೆ ಆಗ್ತಾ ಇದ್ರೆ ಮೊಬೈಲ್ ಎಲ್ಲ ಒಳಗಿಟ್ಟು ಎಂತದ್ದು ಲೋಕ ಅಡಿಮೇಲಾಗ್ಲಿ ಮತ್ತೆ ನೋಡುವ ಅಂತ ಕೂತ್ಕೊಂಡು ಕೇಳಬೇಕಲ್ಲ ಒಳಗೆ ಹೋಗಿ ಪ್ರಾರ್ಥನೆ ಮಾಡಿ ಬಂದಿದ್ದೇವೆ, ಏನೋ ಒಂದು ಅರ್ಜಿ ಕೊಟ್ಟು ಬಂದಿದ್ದೇವೆ. ಇವತ್ತು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಆಗುವಾಗ್ಲೂ ಏನೋ ಒಂದು ಅರ್ಜಿ ಕೊಡ್ಲಿಕ್ಕೆ ನಾವು ಕೂತ್ಕೊಳ್ಳೋದು. ದೇವರು ಒಮ್ಮೆಲೆ ಅಲ್ಲ, ತಥಾಸ್ತು 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 ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ದೇವಸ್ಥಾನದ ಒಳಗೆ ಮಾತ್ರ ಅಲ್ಲ, ಹೊರಗಡೆ ಬಂದು ಕೂತ ಮೇಲೂ ಸತ್ಯನಾರಾಯಣ ಪೂಜೆ ಆಗ್ತಾ ಇದ್ರು ಒಳ್ಳೆ ಯೋಚನೆ ಮಾಡು, ಯಾಕೆಂದ್ರೆ ಯಾವಾಗ ತಥಾಸ್ತು ಹೇಳ್ತಾರೆ ಅಂತ ಗೊತ್ತಿಲ್ಲ. ಒಬ್ಬ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದಾನೆ, ನೆಕ್ಸ್ಟ್ ಒಂದು ಜನ್ಮ ಇದ್ರೆ ದೇವರೇ ಎಲ್ಲರೂ ನನಗೆ ದುಡ್ಡು ಕೊಡಬೇಕು, ನನ್ನಲ್ಲಿ ಯಾರು ದುಡ್ಡು ಕೇಳಬಾರ್ದು, ದೇವರು ತಥಾಸ್ತು ಹೇಳಿದ್ರು. ನೆಕ್ಸ್ಟ್ ಜನ್ಮದಲ್ಲಿ ಹುಟ್ಟುವಾಗ್ಲೇ ಬೇಡುವವರ ಮನೆಯಲ್ಲಿ ಇದ್ದಾನೆ ಪುಣ್ಯ. ಮತ್ತೊಬ್ಬ ದೇವರಲ್ಲಿ ಕೇಳ್ತಾ ಇದ್ದ, ದೇವರೇ ನೆಕ್ಸ್ಟ್ ಒಂದು ಜನ್ಮ ಇದ್ರೆ ಅವರವರ ಕೆಲಸ ಅವರೇ ಮಾಡಬೇಕು, ನನಗೆ ದುಡ್ಡು ಮಾತ್ರ ಸಿಗ್ಬೇಕು, ದೇವರು ತಥಾಸ್ತು ಹೇಳ್ದ. ನೆಕ್ಸ್ಟ್ ಜನ್ಮದಲ್ಲಿ ಸುಲಭ ಶೌಚಾಲಯದಲ್ಲಿ ಹಣ ತಕೊಳ್ಳಿ, ಅವರವರ ಕೆಲಸ ಮಾಡಿ ನೀರು ಹಾಕಿ ಬರ್ತಾರೆ, 5 ರೂಪಾಯಿ ಕೊಟ್ಟರೆ ಆಯ್ತು. ನಮ್ಮ ಮಕ್ಕಳು ಮಾರ್ಕ್ ತಕೊಂಡಾರು, ಹಣ ಮಾಡಿ ಯಾರು ದೊಡ್ಡ ಕೋಟ್ಯಾಧಿಪತಿಗಳಾದಾರು ಬಂಧುಗಳೇ, ನಮ್ಮ ಕುಟುಂಬದ ಮೂಲ ಆರಾಧನೆಗೆ ಅವರು ಬರದಿದ್ರೆ, ನಮ್ಮ ಊರಿನ ದೈವ ದೇವರ ಆರಾಧನೆಗೆ ಅವರು ಹಾಜರಾಗದಿದ್ರೆ, ಯಾವ ಊರಲ್ಲಿದ್ದಾನ ಅಲ್ಲಿಂದ ತಲೆ ತಿರುಗಿಸಿಕೊಂಡು ಬಂದು ಬಾಯಿಲ್ಲಿ ಅಡ್ಡ ಬೀಳದ ನಿನ್ನನ್ನು ಬಿಡುವುದಿಲ್ಲ ಅಂತ ಹೇಳುವಂತ ಪುಣ್ಯ ಭೂಮಿ ನಮ್ಮ ಭೂಮಿ, ಭಾರತ ಭೂಮಿ. ಅದಕ್ಕೋಸ್ಕರ ಮಕ್ಕಳಿಗೆ ಸಂಪ್ರದಾಯ ಕಲಿಸಬೇಕು, ಖಾಲಿ ಮಾರ್ಕ್ ಮಾತ್ರ ಅಲ್ಲ, ನಮ್ಮ ನಂತರ ಅವರು ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳುವಂಥದ್ದನ್ನು ಕಲಿಸಬೇಕಲ್ಲ. ಆದ್ರೆ ಇವತ್ತೆಲ್ಲ ಉಲ್ಟ ಆಗಿದೆ ಅಲ್ಲ, ಪಾಪ ಚಿಕ್ಕ ಮಕ್ಕಳು ಮುಗ್ಧರಾಗಿರ್ತಾರೆ. ಹಂಗ ನೋಡಿ ಮಕ್ಕಳೆಲ್ಲ ಕುಣಿವಾಗ ನೋಡಿ ನೀವು, ಆ ಟೀಚರ್ ಎಷ್ಟು ಚಂದ ಹೇಳ್ತಾರೆ. ಕೋಳಿ ಕೂಗಿ ತೇಳು ಕಂದ
ಪುಣ್ಯ ಪೂರ್ವದಲ್ಲಿ ಬಂದ ತೋಳಿ ಕೂಗಿ ತೇರು ಬಂದ ಸೂರ್ಯ ಪೂರ್ವದಲ್ಲಿ ಬಂದ ಹೆಚ್ಚು ಮಲಗಲೇನು ಚಂದಮ ಜ್ಞಾನ ಕೊಡ್ತಾರೆ ಅಂಗನವಾಡಿ ಟೀಚರು, ಅದು ಡ್ಯಾನ್ಸ್ ಮಾಡುವಾಗ ಆ ಬದಿಯಲ್ಲಿ ಟೀಚರು, ಈಚೆ ಬದಿಯಲ್ಲಿ ಹೆಲ್ಪರ್, ಅವ್ರು ನಿಂತ್ಕೊಂಡು ಹೇಳುದು ಯಾರು ದೇವಿ ಮಾತ್ಮೆ ಮಹಿಷಾಸುರ ಬಂದದ್ದು ಟೀಚರ್ ಅಲ್ವ ಮಾರ ಪದ್ಯದಲ್ಲಿ ಬಂದಾಗೆ ಹೇಳು ಅಂತ ಅವ್ರು ಹೇಳಿಕೊಡೋದು. ನಾಚಬೇಡ ನಾರಿ ತೋರಿಸ್ಬೇಕು, ಕೋಳಿ ಅಂದ್ರೆ ಹೀಗೆ ತೋರಿಸ್ಬೇಕು ಅಂತ ಅಷ್ಟು ಚಂದ ಕಲಿಸ್ಬಿಡ್ತಾರೆ. ಆದ್ರೆ ನಮ್ಮ ಮನೆ ಮೀಡಿಯಾ ನಮ್ಮ ಮಕ್ಕಳನ್ನು ಹಾಳು ಮಾಡೋದು, ಯಾಕಂದ್ರೆ ಆ ಮಗು ಮನೆಗೆ ಬಂದು ಟಿವಿ ನೋಡುವಾಗ ವಿಷಯ ಬೇರೆ. ಕೇಳ್ತದೆ ಟೀಚರ್ ಅಷ್ಟು ಚಂದ ಬೆಳಿ ಕೇಳಿದ್ದಾರೆ ಹೃದಯ ಎಲ್ಲಿರುವುದು ಅಂತ ಟಿವಿಯಲ್ಲಿ ಕುಣಿಯೋಳ ಹೃದಯ. ಅದು ಸಹ ಹೇಳಿದ್ದಾರೆ ಹೃದಯ ಒಂದೇ, ಶ್ವಾಸಕೋಶ ಮಾತ್ರ ಎರಡು, ಅವಳಿಗೆ ಎರಡು ಹೃದಯ ಅಂತ. ಏನ್ ಮಾಡ, ಸರಿಯಾಗಬೇಕು ಸರಿಯಾಗಬೇಕು ಸರಿಯಾಗಬೇಕು, ಎಲ್ಲಿಂದ ಸರಿ ಮಾಡುವುದಪ್ಪ ದೇವರು. ಪಾಠ ಕಲಿಯುವವರು ಖಂಡಿತ ಕಲಿತಾರೆ, ಪಾಠ ಕಲಿಯದವರು ಇಂತ ಹತ್ತು ವೈರಸ್ ಬಂದರೂ ಕಲಿಯುವುದು. ಎಷ್ಟು ಆರ್ಥಿಕ ಸಂಕಷ್ಟವನ್ನ ಕಷ್ಟಪಟ್ಟು ಮೊನ್ನೆಯಿಂದ ಅನುಭವಿಸ್ತಾ ಇರುವವರಿದ್ದಾರೆ, ಆದ್ರೆ ಈಗ ಕೆಲವರು ಸರ ಕಸ್ಕೊಂಡು ಅದಕ್ಕೆ ಸರಿಯಾಗಿ ಟಿವಿಯಲ್ಲಿಯೂ ಆಗಿ ನಿಮ್ಮ ಚಿನ್ನಕ್ಕೆ ಇವತ್ತಿನ ರೇಟ್ ಕೊಡ್ತೇವೆ, ನೀವು ಬೇಗ ಬನ್ನಿ, ಸರ ಕದಿಯುವವರು ಚಿನ್ನದ ಅಂಗಡಿ ಹತ್ರವೇ ಸುತ್ತಾರೆ, ಕೂಡ್ಲೆ ಕೊಡ್ತಾರಲ್ಲ ಹಣ. ಅದಕ್ಕೆ ನಾನು ಹೇಳಿದ್ದು, ಬಡತನ ಆದ್ರೂ ತೊಂದ್ರೆ ಇಲ್ಲ, ಒಂದೇ ಪವನ್ ಚಿನ್ನದ್ದು ಸಾಕು, ನನ್ನದಲ್ಲೂ ಹಾಕೊಂಡು ಹೋಗ್ತೇನೆ ಅಂತ. ಬೇರೆಯವ್ರದ್ದು ಹಾಕೊಂಡೋಗಿ ಸರಗಳು ತಗೊಂಡು ಹೋದ್ರೆ ಬಂದು ಏನು ಮಾಡುದು, ಯಾವ್ದನ್ನು ಕೊಡುದು. ಮೊನ್ನೆ ಒಬ್ರು ಅಜ್ಜಿ ಹಾಕೊಂಡು ಹೋಗ್ತಾ ಇದ್ರು ಪಾಪ, ಇನ್ನೊಬ್ರು ಅವ್ರು ಕೇಳಲಿಲ್ಲ, ಇನ್ನೊಬ್ರು ಕೊಟ್ರು ಅಜ್ಜಿ ಬರೇ ಇದ್ರೆ ಇದೆ ಅಲ್ಲ, ಇದೊಂದು ಐದು ಪವನ್ ಇದ್ದು ನಮ್ದು, ಮದುವೆಯಿಂದ ಬಂದು ಕೊಡ್ಲೆ ಕೊಡಿ ಅಂತ. ಮೊದಲು ಯಾರಾದ್ರೂ ಬೈಕಲ್ಲಿ ಬಂದು ನಿಲ್ಲಿಸಿ ಸ್ಥಳ ಕೇಳಿದ್ರೆ, ರೋಡ್ ಮ್ಯಾಪ್ ಕೇಳಿದ್ರೆ ಹೇಳ್ತಾ ಇದ್ದೇವೆ ನಾವು, ಹಾಗೋಗಿ ಹೀಗೋಗಿ ಅಂತ. ಈಗ ಯಾರಾದ್ರೂ ಬೈಕ್ನವ್ರು ತಂದು ನಿಲ್ಲಿಸಿದ್ರೆ ಫಸ್ಟ್ ಗುಡ್ಡೆಗೆ ಹೋಗಿದ್ವಿ, ಅಲ್ಲಿಂದ ರೂಟ್ ಹೇಳ್ಬೇಕಷ್ಟ, ಯಾಕಂದ್ರೆ ಚೈನ್ ಹೇಳದಾಗ್ತದೆ. ಪಾಪ ಅಜ್ಜಿ ಹತ್ರ ರೂಟ್ ಕೇಳಿದ್ರು ಚೈನ್ ಹೇಳಿದ್ರು, ಅವರಿಗೊಂದು ಆ ಒಂದು ಶಕ್ತಿ ಹೇಗೆ ಬಂತು ಗೊತ್ತಿಲ್ಲ, ಕೊಂಡೋಗು ಕೊಂಡೋಗು ಅದು ಸಂತೆ ಅಂತ ಹೇಳಿದ್ರು, ಗಟ್ಟಿ ತೆಗೆದು ಬಿಸಾಡಿದ್ದ. ವಾಪಸ್ ಹಿಡ್ಕೊಂಡು ಬಂದು ಜಾಗ್ರತೆ ತಂದು ಕೊಟ್ಟರು, ನೋಡಿ ದೇವರು ಸಹಾಯ ಯಾವ ರೀತಿ ಮಾಡ್ತಾನೆ ಅಂತ. ಹಾಗಾಗಿ ಆ ಮಕ್ಕಳ ಮನಸ್ಸಿಗೆ ಆ ತುಂಬಿಸುವಂತ ಸಾಹಿತ್ಯ ಈ ರೀತಿ ಉಲ್ಟಾ ಉಲ್ಟಾ ಆದ ಕಟ್ಟ ಮಕ್ಕಳು ಟೋಟಲ್ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ. ಅದಕ್ಕೆ ಆ ಹಾಡು
ಇಂತ ಹಾಡುಗಳಿಗೆ ನಮ್ಮ ಮಕ್ಕಳು ನಮ್ಮ ಸಿನಿಮಾದ್ದೇ ಆಗಲಿ. ಇಲ್ಲಿ ಒಬ್ರು ತಂದೆ ಆ ಚಿಕ್ಕ ನಿದ್ದೆ ಮಾಡ್ತಾ ಇರುವ ಮಗುವನ್ನು ಹಿಡ್ಕೊಂಡು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಬ್ರು ತಂದೆ ತಾಯಿ ದಂಪತಿಗಳು ಕೂತು ಆ ಚಿಕ್ಕ ಮಗುವನ್ನು ಕೂತ್ಕೊಳ್ಳಿಸಿ ನೋಡ್ತಾ ಇದ್ದಾರೆ. ಅಲ್ಲ ಹಾಗೆ ಆಚೆ ಇರಬಹುದು, ನನಗೆ ಕಾಣ್ತಾ ಇಲ್ಲ. ಅವರನ್ನು ಮಾತ್ರ ಹೇಳಿದ್ರು ಅಂತ ಬೇಜಾರು ಮಾಡ್ತೀವಿ. ಇಷ್ಟೇ ಮಾಡಬೇಕಾದ್ದು, ನಾವು ಒಳ್ಳೆ ಕಾರ್ಯಕ್ರಮದ ಹತ್ರ ಮಗುವಿಗೆ ಕೊಂಡೋಗಿ ಬಿಟ್ಟು ಅದನ್ನು ನೋಡ್ಲಿ. ಮಗು ನೋಡಿ, ಸೊನ್ನೆಯಿಂದ 16 ವರ್ಷದವರೆಗಿನ ಮಗು ಯಾವುದನ್ನು ನೋಡ್ತದೆ, ಯಾವುದನ್ನು ಕೇಳ್ತದೆ, ಅದರ ಮೆದುಳಲ್ಲಿ ದಾಖಲಾಗ್ತದೆ. ಇವತ್ತು ಆತ್ಮಹತ್ಯೆಗಳು, ಗಾಂಜಾ ಕೇಸುಗಳು, ದರೋಡೆ ಪ್ರಕರಣಗಳು ಜಾಸ್ತಿ ಆಗ್ಲಿಕ್ಕೆ ಕಾರಣ ನಾವು ಡೈಲಿ ಯಾವುದನ್ನು ನೋಡ್ತಾ ಇದ್ದೇವೆ ಅಂತ ನೋಡ್ಬೇಕು. ಅದಕ್ಕೆ ನಮ್ಮಲ್ಲಿ ಯಕ್ಷಗಾನ ನಮ್ಮ ಕಟೀಲು ಕ್ಷೇತ್ರ ಇದೆ. ಅದು ಸಹ ದುರ್ಗಾ ಕ್ಷೇತ್ರವೇ, ಇದು ಸಹ ದುರ್ಗಾ ಕ್ಷೇತ್ರವೇ. ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಆಶ್ವಾಸನೆ ಇದೆ. ಹೌದಲ್ಲ, ನಾವು ಯಾರು ಹೆದರ್ಬೇಕಾದಂತ ಅಗತ್ಯ ಇಲ್ಲ. ಖಂಡಿತ. ಓ ಶ್ರೀಕೃಷ್ಣ ಪರಮಾತ್ಮ, ಚೀನಾದಿಂದ ಬಂದಂತ ವೈರಸ್ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ. ಆದ್ರೂ ಇನ್ನೂ ನೀನು ಅವತರಿಸಿ ಬರುವುದಿಲ್ಲವೇ? ಏನಿದ್ದೆ ಶ್ರೀಕೃಷ್ಣ, ನಮ್ಮ ಭಾರತ ದೇಶವನ್ನು ಕಟ್ಟಬೇಕಾದಂತ ಯುವಜನತೆ ದುರ್ವ್ಯಸನಗಳಿಂದ ಜೈಲು ಸೇರ್ತಾ ಇದ್ದಾರೆ, ಕೊಲೆ ಮಾಡ್ತಾ ಇದ್ದಾರೆ. ಇನ್ನೂ ನೀನು ಅವತಾರ ಎತ್ತಿ ಬಂದ ಈ ಪರಿಸ್ಥಿತಿಯಲ್ಲೂ ನೀನು ಬರುತ್ತಿದ್ದೇನೆ. ಪ್ರೀತಿ ಪ್ರೇಮ ಅಂತೇಳಿ ಜೀವನ ಕಟ್ಟಿಕೊಳ್ಳಬೇಕಾದಂತ ಯುವತಿಯರು ಯುವಕರು ತಮ್ಮ ಜೀವನವನ್ನ ಆತ್ಮಹತ್ಯೆ ಮೂಲಕ ಮುಕ್ತಾಯ ಮಾಡ್ತಾ ಇದ್ದಾರೆ. ಇನ್ನೂ ನೀನು ಅವತರಿಸಿ ಬರುವುದಿಲ್ಲ. ಯಾಕೆ ತೊಡ ಬರದೇ ಇರ್ಬೋದ?
ಭಕ್ತರು ಭಕ್ತಿಯಿಂದ ಕೂಗಿ ಕರೆದಾಗ ಓಡಿಕೊಂಡು ಬರುವನಂತೆ. ಬಂದ್ರೆ ಒಬ್ಬನೇ ಬಂದಾನ, ತನ್ನ ಭಕ್ತ ಸಮೂಹವನ್ನು ಒಳಗೊಂಡು ಬರ್ತಾನಂತೆ. ಯಾರನ್ನು ಬಿಡದೆ ಬಂದ? ರಾಧಾ ನಂದು ಬಿಡ್ಲಿಕ್ಕಿಲ್ಲ, ಗೋಪಿಕಾ ಸ್ತ್ರೀಯರ ಗೋಪಿಕಾ ಸ್ತ್ರೀ ಸಮೂಹವೇ ಅಲ್ಲಿ ಬಂದಿತ್ತಲ್ಲಿ. ಬಂದು 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 ಈ ನೀಲಾವರದಲ್ಲಿ ಇಷ್ಟೊಂದು ಸೌಂದರ್ಯ ಕಾಣ್ತಾ ಇದೆ ಅಲ್ಲ, ಏನಿದು ಅಂತ ನೋಡ್ಲಿಕ್ಕೆ ಇಲ್ಲಿಗೆ ಬಂದರೆ ಸಾಕ್ಷಾತ್ ಇಲ್ಲೇ ಪ್ರಕಟಗೊಂಡ್ರೆ ಸ್ವಾಗತ ಸಮಿತಿಯವರೆಲ್ಲ ಬಿಸಿ ಇದ್ದಾರೆ, ಅವರನ್ನು ಸ್ವಾಗತ ಮಾಡಬೇಕಲ್ಲ, ಮಾಡ್ಲೇಬೇಕಲ್ಲ. ಹೇಗೆ ಒಂದು ಹಿಮಾಲಯ ಸಾಲ ಪ್ರದೇಶಕ್ಕೆ ಸುಂದರಿಯರ ಸುಖ ಬೇಸರವಾಗಿರಬಹುದು. ಯಾಕೆ ಹೆಂಗಸರಿಗೆ ಯಾಕೆ ಬೇಸರ ಅಂತ ಅಷ್ಟು ಬೇಗ ಗೊತ್ತಾದ್ರೆ ಇಷ್ಟೆಲ್ಲ ಕಷ್ಟ ಅಂತ ವಿಷಯ. ಹೌದು ಹೌದು. ಉಂಗರಾಣಿ ಪುಷ್ಪಾಣಿ ಶ್ವೇತವರ್ಣಂಚ ವಾಯಸಂ ಮತ್ಸ್ಯ ಪಾದಂ ಜಲಂ ದೃಷ್ಟೇತನಾರಿ ಚಿತ್ತಂ ಅವಶ್ಯ. ಸುಭಾಷಿತದ ಮಾತು. ಅತ್ತಿಯ ಮರದಲ್ಲಿ ಹೂವನ್ನಾದರೂ ನೋಡಬಹುದು ನೋಡಬಹುದು. ಬಿಳಿ ಬಣ್ಣದ ಕಾಗೆಯನ್ನಾದರೂ ಕಾಣಬಹುದು ಕಾಣಬಹುದು. ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನಾದರೂ ಗುರುತಿಸಬಹುದು ನೋಡಬಹುದು. ಹೆಂಗಸರ ಮನಸ್ಸು ಬೇಗ ಅರ್ಥ ಆಗುದಿಲ್ಲ. ಅಷ್ಟು ರಹಸ್ಯ ಅಂತ ಹೇಳ್ತಿದ್ದೀರಿ. ನಾನು ಹೇಳಿದ್ದಲ್ಲ ಮೊದಲಿನವರಿಗೆ ಅನುಭವದ ಮಾತು. ಹಾಗಾಗಿ ಹೆಂಗಸರಿಗೆ ಯಾಕೆ ಬೇಸರ ಆದದ್ದು ಅಂತ ಗೊತ್ತಾಗ. ಯಾಕಂದ್ರೆ ಅದೊಂದು ವಿಶೇಷವಾದಂತ ಶಕ್ತಿ ಸತ್ಯ. ಕೊರೋನಾ ಬರ್ತದೆ ಅಂತ ಬೇರೆ ಯಾರಿಗಾದ್ರೂ ಗೊತ್ತಿತ್ತ ಅಂದ್ರೆ? ಆದ್ರೆ ನಮ್ಮ ಹುಡುಗಿಯರಿಗೆ ಗೊತ್ತಿತ್ತು. ಏನು ಹೇಳ್ತೀರಿ ಸ್ವಾಮಿ? ನಮ್ಮ ಹುಡುಗಿಯರಿಗೆ ಮಾತ್ರ ಗೊತ್ತಿದ್ದದ್ದು ಹುಡುಗರಿಗೆ ಅರ್ಧಂಬರ್ಧ ಗೊತ್ತಿತ್ತು. ಹಾಗೆ ಹೇಗೆ ಹುಡುಗಿಯರಿಗೆ ಗೊತ್ತಿತ್ತು ಕೊರೋನಾ ಬರ್ತದೆ, ಲಾಕ್ಡೌನ್ ಆಗ್ತದೆ, ನಾವು ಒಳಗೆ ಕೂತ್ಕೊಳ್ಬೇಕಾಗ್ತದೆ, ಅದಕ್ಕೆ ಮತ್ತಿಲ್ಲ, ವ್ಯಾಕ್ಸಿನ್ ಕಂಡುಹಿಡಿತಾರೆ, ವ್ಯಾಕ್ಸಿನ್ ಬಂದ ತಕ್ಷಣ ವ್ಯಾಕ್ಸಿನ್ ತಗೊಳ್ಳದಿರಬಾರ್ದು, ನಾವು ತಯಾರಾಗಿರ್ಬೇಕು ಅಂತ ಡ್ರೆಸ್ ಅಲ್ಲಿ ಇಷ್ಟು ತೂತು ಮಾಡಿಟ್ಟಿದ್ದೇವೆ. ಓ, ಮುಂದಾಲೋಚನೆ ಇತ್ತು. ಆ ಫ್ಯಾಷನ್ ಬರುವಾಗ್ಲೇ ಆಲೋಚನೆ ಮಾಡಿದೆ ಏನು ಯಾರಾಗಿದ್ರು. ಅದು ವ್ಯಾಕ್ಸಿನ್ ತಗೊಳ್ಳಿಕ್ಕೆ ರೆಡಿಯಾಗಿದೆ ವ್ಯವಸ್ಥೆ. ಹುಡುಗರು ಅರ್ಧಂಬರ್ಧ ಆಲೋಚನೆ ಮಾಡಿ ಅರ್ಧ ಪ್ಯಾಂಟ್ ಆಗ್ತಾ ಇತ್ತು. ಡಾಕ್ಟರ್ ಹೇಳಿದ್ರು ಅದು ಅದಕ್ಕಿಂತ ಕೆಳಗೆ ಹೋಗುದು, ಅದು ನಡೀಲಿಲ್ಲ. ಹಾಗಾಗಿ ಹೆಂಗಸರಿಗೆ ಬೇಜಾರಾಗ್ಬಾರ್ದು.
ಛತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ಕೇಳಿದ್ದೇವೆ. ಯಾವ ಮನೆಯಲ್ಲಿ ಹೆಂಗಸು ಕಣ್ಣೀರು ಹಾಕ್ತಾಳ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುವುದಿಲ್ಲ. ದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ. ಅದಕ್ಕೆ ಮನೆಯಲ್ಲಿ ಹೆಂಗಸರು ಕಣ್ಣೀರು ಹಾಕಬಾರದು. ಹಾಕಬಾರ್ದಪ್ಪ. ಗಂಡನಾದವ ಹೆಂಡತಿಗೆ ಬೈದು ಕಣ್ಣೀರು ಹಾಕಿಸಬಾರದು. ಅಜ್ಜ ಅಜ್ಜಿಗೆ ಚೂಟಿ ಕೂಗಿಸಬಾರದು. ಕೂಗಿಸಬಾರದು. ತಮ್ಮನಾದವ ಅಕ್ಕನಿಗೆ ಹೊಡೆದು ಅಕ್ಕ ಕೂಗಬಾರದು. ಅಣ್ಣನಾದವ ತಂಗಿಗೆ ಹೊಡೆದ್ರೆ ತಂಗಿ ಕೂಗಬಾರದು. ಹೊಡೆದ್ರೆಲ್ಲ ಹೊಡಿಲೇಬಾರದು. ಈಗ ಅಣ್ಣ ತಂಗಿ ಎಲ್ಲ ಅಷ್ಟು ಹೊಡ್ಕೊಳ್ಳೋದು ಕಡಿಮೆ. ಅಂದ್ರೆ ಮೊದಲೆಲ್ಲ ಅಣ್ಣ ಬಂದ ಅಂತ ಹೇಳಿದ್ರೆ ಏನು ಗೌರವ. ಅಣ್ಣ ಬಂದ, ಅಣ್ಣ ದೊಡ್ಡಣ್ಣ ಬಂದ, ದೊಡ್ಡಣ್ಣ ಬಂದ. ಯಜಮಾನ ಪಿಚ್ಚರ್ನ ಅಣ್ಣನಾಗಿತ್ತು. ಅಕ್ಕ ಬಂದ್ಲು, ಅಕ್ಕ ಬಂದ್ಲು, ಅಕ್ಕ ಬಂದ್ಲು. ಈಗ ಅಣ್ಣ ಬಂದು ತಂಗಿಗೆ ಬೈಯುದು. ಏನ ಮುಕ್ಕಾಲು ಗಂಟೆ ಆಯ್ತು ಫೇಸ್ಬುಕ್ ಅಲ್ಲಿ ಯಾರೊಟ್ಟಿಗೆ ಚಾಟ್ ಮಾಡ್ತಾ ಇದ್ದೀನಿ. ನಡಾ ಮಾವು ವಿಜಯಗಡ ಮೊಬೈಲ್ ಹೇಳುವಾಗ ತಂಗಿ ಹೇಳ್ತಾಳೆ, ನಿನ್ನದ ಹೇಳ್ಬೇಕಾ? ರಕ್ಷಿತನ ಹೆಸರು ರಾಜೇಂದ್ರ ಅಂತ ಬೀಡ್ ಮಾಡಿದ್ದೀನಿ, ನಿನ್ನ ಹಣೆ ಬರಗುತ್ತಿಲ್ಲೋ ಹೇಳುವಾಗ ರಾಜ್ಯ ಪಂಚಾಯತ್ಗೆ ರಾಜಿಯಲ್ಲಿ ತೆಗೆದು ಜೀವನ ಹಾಳಾಗಿದ್ರೆ ಸಾಕು. ಬುಕ್ಕಿಗೆ ಫೇಸ್ ಮಾಡುವ ಸಮಯದಲ್ಲಿ ಫೇಸ್ಬುಕ್ ಅಲ್ಲಿ ಜಾಸ್ತಿ ಇತ್ತು. ತಂದೆ ತಾಯಿಯ ಲೋಡ್ ಡೌನ್ ಮಾಡುದು ಬಿಟ್ಟು ಡೌನ್ಲೋಡ್ ಮಾಡುದೇ ಜಾಸ್ತಿ ಆದ್ರೆ ಜೀವನಕ್ಕೆ ಅಷ್ಟ ಅಲ್ವಾ? ನಿಜ. ಹಾಗಾಗಿ ಹೆಂಗಸರು ಮನೆಯಲ್ಲಿ ಕಣ್ಣೀರು ಹಾಕ್ಬಾರ. ಒಂದು ವೇಳೆ ಇಂಥದ್ದೇ ಒಂದು ಮನೆ ಕಲಿಯುಗದಲ್ಲಿ ಇದ್ರೆ, ಆ ಮನೆಯಲ್ಲಿ ಹೆಂಗಸರು ಕಣ್ಣೀರೇ ಹಾಕದಿದ್ರೆ ಹೆಂಗಸರ ಕಣ್ಣು ಕ್ಲೀನ್ ಆಗುದು ಹೇಗೆ ಅಂತ ದೇವರಿಗೆ ತಲೆಬಿಸಿ. ದೃಷ್ಟಿ ಶುಭ್ರತೆಯ ಬಗ್ಗೆ ಸಮಸ್ಯೆ, ಕಣ್ಣಿನ ಡಾಕ್ಟರ್ ಬೇಕೆಷ್ಟು ನಿಜವಾಗ್ಲು. ಅದಕ್ಕೆ ದೇವರು ಎರಡೂ ಚಮಚ ಕಮಂಡಲದಿಂದ ನೀರನ್ನು ತೆಗೆದು ಕೆಳಕೆ ಪ್ರೋಕ್ಷಣೆ ಮಾಡಿ ಎರಡು ಅವಕಾಶ ದೇವರ ವರಪ್ರಸಾದ ಕೊಟ್ಟರು ಅಂತ ಹೇಳ್ತಿದ್ದೀರಿ ನೀವು. ಎರಡು ಸರ್ತಿ ಕಣ್ಣು ಕ್ಲೀನ್ ಆಗ್ಲಿಕ್ಕೆ ಅವಕಾಶ. ಏನಂತ ಅದೇನಂತ ಕೇಳ್ಕೋಬಹುದು. ಒಂದು ನೀರುಳ್ಳಿ ಕೊಯ್ಯುವಾಗ, ಇನ್ನೊಂದು ಧಾರವಾಹಿಯಲ್ಲಿ ಯಾರಾದ್ರೂ ಸಾಯುವಾಗ. ನೀರು ಬರ್ಲಿಕ್ಕೆ ಅರ್ಜೆಂಟ್ ಅರ್ಜೆಂಟ್ ಸ್ನಾನ ಮಾಡಿ ಸೋಪ್ ಎಲ್ಲ ಕಿವಿಯಲ್ಲಿ ಬಾಕಿ ತಲೆಯಲ್ಲಿ ನೀರು ಇಳಿತಾ ಇದ್ರು ಸತ್ವಣ್ಣ. ಸತ್ತು ಸತ್ರ ಇಲ್ಲಿಯವರಲ್ಲ. ಮತ್ತೆ ಗುಜರಾತ್, ರಾಜಸ್ಥಾನ್, ಹಿಮಾಚಲ ಪ್ರದೇಶ ಆ ಕಡೆ ನಮ್ಮ ಊರಲ್ಲ. ಹಾಗಾಗಿ ಇಲ್ಲಿ ಹೆಂಗಸರು ಬೇಸರದಿಂದ ಹೋಗಬಾರದು. ಹೋಗ್ಬಾರ್ದಯ್ಯ. ಅದೇ ಒಟ್ಟಿಗೆ ಒಂದು ಸಂದೇಶ ಕೊಡ್ಬೇಕು. ಏನು ಅಂತ ದಯಮಾಡಿ ಮಕ್ಕಳನ್ನ ಆಹಾರ ಕೊಡುವಂತ ಆಹಾರವನ್ನ ದಯಮಾಡಿ ಜಾಗ್ರತೆ ಮಾಡ್ಕೊಳ್ಳಿ. ಮಕ್ಕಳಿಗೆ ಹೆಚ್ಚು ಜಂಕ್ ಫುಡ್ ತಿನ್ಲಿಕ್ಕೆ ಹಣ ಕೊಡಬೇಡಿ. ಯಾಕೆಂತ ಹೇಳಿದ್ರೆ ನಮ್ಮ ಮಕ್ಕಳ ಮುಖ ಸೌಂದರ್ಯವಾಗಿ ಉಂಟು, ಬುದ್ಧಿವಂತಿಕೆ ಒಳ್ಳೆದುಂಟು, ಮಾರ್ಕ್ ಉಂಟು. ಲಿವರ್ ಸರಿ ಇಲ್ಲಾದ್ರೆ ಏನು ಮಾಡುದು ಆಲೋಚನೆ ಮಾಡಿ. ಗಂಭೀರ ವಿಷಯ. ಕೋಟ್ಯಾಧಿಪತಿ ರಸ್ತೆ ಬದಿಯಲ್ಲಿ ಹೋಗ್ತಾ ಇರುವಾಗ ಮಾರ್ಗದ ಕೆಲಸ ಮಾಡುವ ಕೂಲಿ ಕಾರ್ಮಿಕರು ಆದಿತ್ಯವಾರ ದಿವಸ ನಾಲ್ಕೈದು ರೀತಿಯ ಪದಾರ್ಥ ಮಾಡಿ ಗಮ್ಮತ್ತು ಫ್ಯಾಮಿಲಿ ಸಮೇತ ಮಕ್ಕಳು ನಗ ನಗ್ತಾ ಊಟ ಮಾಡ್ತಾರೆ. ಆದ್ರೆ ಆ ಕೋಟ್ಯಾಧಿಪತಿಗೆ ಲಿವರ್ ನ ಸಮಸ್ಯೆ ಇದ್ದು ಅವ ಗಂಜಿ ಮಿಕ್ಸಿಯಲ್ಲಿ ಹುಡಿ ಮಾಡಿಕೊಂಡು ಬುತ್ತಿಯಲ್ಲಿ ಕೊಂಡೋಗ್ತಾ ಇದ್ದ. ಎಲ್ಲಿಗೆ ಹೋಗುದಾದ್ರು ಡ್ರೈವರ್ ಹೇಳಿದ ಗಾಡಿ ನಿಲ್ಲಿಸು, 10 ನಿಮಿಷ ನೋಡಿದ, ಮನೆಗೆ ಹೋಗಿ ಮಾಡಿದ ಫಸ್ಟ್ ಕೆಲಸ ಡೆತ್ ನೋಟ್ ಬರೆದಿಟ್ಟು ಸುಸೈಡ್ ಮಾಡಿದ. ನನಗಿವತ್ತು ಕೋಟಿಗಟ್ಟಲೆ ಆಸ್ತಿ ಇದೆ. ಆ ಬಡವರು ತಿನ್ನುವಂತ ಸಂತೋಷವಾಗಿ ಆಹಾರ ತಿನ್ನುವ ಯೋಗ್ಯತೆ ನನಗೆ ದೇವರು ಬರಲಿಲ್ಲಲ್ಲ ಅಂತ ಹೇಳಿ ಸುಸೈಡ್ ಮಾಡಿಕೊಂಡ. ನಮ್ಮ ದೇಹದ ಮುಖದ ಸೌಂದರ್ಯ ಮಾತ್ರ ಮುಖ್ಯ ಅಲ್ಲ, ನಮ್ಮ ಮಕ್ಕಳ ಬುದ್ಧಿವಂತಿಕೆ ಮಾತ್ರ ಮುಖ್ಯ ಅಲ್ಲ, ನಮ್ಮ ಮಕ್ಕಳ ಹೊಟ್ಟೆ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಮಕ್ಕಳಿಗೆ ಆದಷ್ಟು ರೋಗ ನಿರೋಧಕ ಶಕ್ತಿ ಇರುವಂತ ಮನೆಯಲ್ಲಿ ಮಾಡಿದ ಪದಾರ್ಥಗಳನ್ನೇ ಕೊಡಿ. ಲೆಕ್ಕಕ್ಕಿಂತ ಹೆಚ್ಚು ಪ್ಯಾಕೆಟ್ ಫುಡ್ ಮತ್ತು ಜಂಕ್ ಫುಡ್ ಕೊಟ್ಟು ನಾಳೆ ಹೊಟ್ಟೆಯೊಳಗೆ ಸಮಸ್ಯೆ ಆದ್ರೆ ಆರೋಗ್ಯವೇ ಭಾಗ್ಯ. ಹಾಗಾದ್ರೆ ಕೃಷ್ಣನೇ ತಂದಂತದ್ದನ್ನು ಕೊಡುವಲ್ವಾ? ಏನಂತ ಇದು.